अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं पृथ्वीमंडलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे आपादमूलिपर्यन्तं गुरूणाम् आकृतिं स्मरे तेन विघ्ना प्रणश्यन्ति सिद्ध्यन्ति च मनोरथाः श्री गुरुभ्यो नमः हरिः ओम् ಪೂಜ್ಯ ಆಚಾರ್ಯರಿಗೆ ನಮಸ್ಕರಿಸಿ ಇಲ್ಲಿ ನೆರೆದಿರುವ ವಿದ್ವನ್ಮಣಿಗಳಿಗೆ ನಮಸ್ಕರಿಸಿ ಎಲ್ಲ ಭಕ್ತ ಬಾಂಧವರಿಗೆಲ್ಲರಿಗೂ ಕೂಡ ನಮಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಪುರೋಹಿತ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಒಂದು ಜ್ಞಾನ ಕಾರ್ಯ, ಇನ್ನೊಂದು ಸಂಗೀತ ಕಾರ್ಯಕ್ರಮ, ಇವೆರಡನ್ನ ಆಯೋಜನೆ ಮಾಡೇ ಮಾಡಿರ್ತೀವಿ. ಆ ಪ್ರಕಾರ ಈ ನನ್ನ ತಮ್ಮನಾದ ವೆಂಕಟೇಶನ ಮಗ ಚಿರಂಜೀವಿ ಭೀಮಸೇನನ ಉಪನಯನ ಮಹೋತ್ಸವದ ಅಂಗವಾಗಿ ಈ ಜ್ಞಾನ ಕಾರ್ಯವನ್ನು ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಜ್ಞಾನ ಕಾರ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ನಮ್ಮ ಗುರುಗಳಾದ ಈ ನಾಡಿನ ಅಲ್ಲ ಈ ದೇಶದ ಪ್ರಸಿದ್ಧ ವಿದ್ವಾಂಸರಲ್ಲಿ ಒಬ್ಬರಾದ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ನಡೆಸಿ ಹಿರಿಯ ವಿದ್ವಾಂಸರೆಂದು ಪರಿಗಣಿತರಾಗಿರುವ ಪರಮ ಪೂಜ್ಯ ಬೇಜಾವರ ಶ್ರೀಪಾದಗಳವರ ಅನುಗ್ರಹ ಬಲದಿಂದ ದೊಡ್ಡ ಮಟ್ಟದಲ್ಲಿ ವಿದ್ವತ್ತನ್ನು ಪಡೆದಿರತಕ್ಕಂತಹ ಪೂಜ್ಯ ಪಂಡಿತ ಹರಿದಾಸ ಭಟ್ಟರವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲಾದರೂ ದೇಶದಲ್ಲಿ ವಿಚಾರಗೋಷ್ಠಿ ಸೆಮಿನಾರ್ಗಳು ಆಗ್ತವೆ ಅಂತಂದ್ರೆ ಅಲ್ಲಿ ಹರಿದಾಸ ಭಟ್ರು ಇದ್ರೆ ಮಾತ್ರ ಆ ಸೆಮಿನಾರಿಗೆ ಶೋಭೆ. ಆ ಮಟ್ಟದಲ್ಲಿ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಒಬ್ಬ ಮಹೋನ್ನತ ಗುರುಗಳು ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಪೇಜಾವರ ಶ್ರೀಪಾದಂಗಳವರ ನಾಳೆ ಅವರ ಸಾನ್ನಿಧ್ಯದಲ್ಲಿ ಆ ವಟುವಿಗೆ ಉಪನಯನ ಮಹೋತ್ಸವ ಆಶೀರ್ವಾದ ಎಲ್ಲ ನಡೆಯಲಿದೆ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಪ್ರೀತಿಪಾತ್ರ ಶಿಷ್ಯರಲ್ಲಿ ಅನೇಕ ಜನ ಪ್ರೀತಿಪಾತ್ರ ಶಿಷ್ಯರಿದ್ದಾರೆ, ಇವರೂ ಒಬ್ಬರು. ಅವರ ನೋಡಲಿಕ್ಕೆ ವಾಮನ ಮೂರ್ತಿಯಾಗಿದ್ರು ಕೂಡ ಅವರ ವಿದ್ವತ್ತು, ಅವರ ಜ್ಞಾನ ಭಂಡಾರ ಅದು ತ್ರಿವಿಕ್ರಮನಂತೆ ಬೆಳೆದಿದೆ. ಅಂಥ ಪೂಜ್ಯ ಹರಿದಾಸಾಚಾರ್ಯರು ನಮ್ಮ ಮೇಲಿನ ಅಭಿಮಾನದಿಂದ ವಿಶೇಷ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ಇಲ್ಲಿ ಈ ಜ್ಞಾನ ಕಾರ್ಯಕ್ಕೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಾಮಾನ್ಯವಾಗಿ ವಿದ್ವಾಂಸರು ಒಂದ ಶಾಸ್ತ್ರ ಪಾಠ ಪ್ರವಚನ ಮಾಡ್ತಾರೆ, ಒಂದ ಉಪನ್ಯಾಸ ಮಾಡ್ತಾರೆ, ಒಂದ ಲೇಖನ ಮಾಡ್ತಾರೆ. ಮೂರನ್ನ ಮೈಗೂಡಿಸಿರ್ತಕ್ಕಂತಹ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಕೂಡ. ಶಾಸ್ತ್ರ ಪಾಠವನ್ನ ತಿಳಿತಿಳಿಯಾಗಿ ಹೇಳುವಂತಹ ಒಂದು ಶೈಲಿ, ಎಲ್ಲ ಜನಸಾಮಾನ್ಯರಿಗೆ ಮುಟ್ಟುವಂತಹ ಶಾಸ್ತ್ರೀಯ ಪ್ರಮೇಯಗಳನ್ನ ಹೇಳ್ತಕ್ಕಂತಹ ಶೈಲಿ. ಇನ್ನು ಲೇಖನ, ಅನೇಕ ಶಾಸ್ತ್ರ ಗ್ರಂಥಗಳನ್ನ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಗ್ರಂಥಗಳನ್ನ ಇವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ನಮ್ಮ ಅಖಿಲ ಭಾರತ ಮಾಧ್ಯಮ ಮಂಡಲ ದೊಡ್ಡ ಕೆಲಸ ಮಾಡಿದೆ, ಇಡೀ ಸರ್ವಮೂಲ ಕನ್ನಡ ಅನುವಾದವನ್ನ ತಂದಿದೆ. ಅದರಲ್ಲಿ ಅನೇಕ ಗ್ರಂಥಗಳನ್ನ ಇವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಹೀಗೆ ಶಾಸ್ತ್ರ ಪಾಠ, ಉಪನ್ಯಾಸ ಹಾಗೂ ಲೇಖನ ಇವು ಮೂರರಲ್ಲಿ ಮೈಗೂಡಿಸಿಕೊಂಡು ತಮ್ಮ ವಿದ್ವತ್ತನ್ನ ಜನಸಾಮಾನ್ಯರಿಗೋಸ್ಕರ ಮೀಸಲಾಗಿಟ್ಟಿರತಕ್ಕಂತಹ ಬೆರಳಣಿಕೆ ಪಂಡಿತರಲ್ಲಿ ಇವರು ಒಬ್ಬರು ಆಗಿದ್ದಾರೆ. ಇಂಥ ಪೂಜ್ಯ ಆಚಾರ್ಯರು ನನ್ನ ಮೇಲೆ ಅಭಿಮಾನ ವಿಶೇಷ ಇಡೋದು ದೊಡ್ಡದಲ್ಲ, ಯಾಕಂದ್ರೆ ನಾನು 5-6 ವರ್ಷ ಅವರ ಹತ್ರ ಪಾಠ ಕೇಳಿದ್ದೇನೆ. ತರ್ಕಪಾಠವನ್ನ 5-6 ವರ್ಷ ನನಗೆ ಮಾಡಿದ್ದಾರೆ. ನನ್ನ ತಮ್ಮನ ಮೇಲೂ ಆ ಅಭಿಮಾನ ಪ್ರೀತಿ ಹರಿದು ಬಂದಿದೆ. ಯಾಕೆ ಅಂತಂದ್ರೆ ಅದು ಯೋಗದಿಂದಾಗಿ ಅಖಿಲ ಭಾರತ ಮಾತೃ ಮಹಾಮಂಡಲದಲ್ಲಿ ತತ್ವವಾದ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದಾನೆ. ಆ ತತ್ವವಾದದಲ್ಲಿ ಪ್ರಧಾನ ಸಂಪಾದಕರಾಗಿದ್ದವರು ಹರಿದಾಸ ಭಟ್ರು. ಹೀಗಾಗಿ ತಿಂಗಳಿಗೊಮ್ಮೆ ಆದರೂ ನಾನೇ ತಿಂಗಳಿಗೊಮ್ಮೆ ನಮ್ಮ ಗುರುಗಳನ್ನು ಭೇಟಿ ಆಗಲ್ಲ, ತಿಂಗಳಿಗೊಮ್ಮೆ ಆದರೂ ಹರಿದಾಸ ಭಟ್ರನ್ನು ಭೇಟಿಯಾಗಿ ಯಾವ ಲೇಖನ ಹಾಕಬೇಕು, ಯಾವ ಲೇಖನ ಹಾಕಬಾರದು, ಏನ್ ಮಾಡಬೇಕು, ಏನ್ ತಿದ್ದುಪಡಿ ಮಾಡಬೇಕು, ಯಾವ ಫೋಟೋ ಹಾಕಬೇಕು, ಇದನ್ನೆಲ್ಲ ಕೇಳೋದಕ್ಕೋಸ್ಕರ ಗುರುಗಳ ಒಂದು ಸಂಘ ಸತ್ಸಂಗ ಸೇವಧೀರಿ ನೃಣಾಮ್, ದೊಡ್ಡವರ ಸಂಘ ದೊಡ್ಡ ಸಂಪತ್ತಂತೆ ಮನುಷ್ಯರಿಗೆ. ಅಂತ ಸಂಘ ಸಿಕ್ಕಿದೆ ನನಗೆ ಹೆಮ್ಮೆ ವಿಚಾರ, ಅವನು ಹೇಳ್ತಿರ್ತಾನೆ ನನ್ನ ತಮ್ಮ, ನನಗೆ ದೊಡ್ಡ ಹೆಮ್ಮೆ ವಿಚಾರ ಇಂಥವರ ದೊಡ್ಡವರ ಸಂಘ ನನಗೆ ಸಿಕ್ಕಿದೆ ಅಂತ. ಆದ್ದರಿಂದ ಅಂತ ಪೂಜ್ಯ ಆಚಾರ್ಯರು
ನಮ್ಮ ಕುಟುಂಬದ ಮೇಲೆ ವಿಶೇಷ ಅಭಿಮಾನದಿಂದ ಇಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಎಂದಾಗಿ ವಿನಂತಿಸಿಕೊಳ್ತಾ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಡೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದನೋಡಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ನನ್ನ ಮೇಲಿನ ಅಭಿಮಾನದಿಂದ ಶ್ರೀಕಾಂತ ಪುರೋಹಿತರು ಬಹಳಷ್ಟು ಹೇಳಿದರು ಅದೆಲ್ಲ ಭಗವಂತನ ಅನುಗ್ರಹದಿಂದ ನನ್ನಲ್ಲಿ ಮೈಗೂಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದು ಷೋಡಶ ಕರ್ಮಗಳಲ್ಲಿ ಒಂದಾದ ಉಪನಯನ ಮಹೋತ್ಸವದ ಸಮಾರಂಭ ಪ್ರಾಯ ಉಪನಯನ ಕಾರ್ಯಕ್ರಮವನ್ನು ಇವತ್ತು ಪರಿಶುದ್ಧವಾಗಿ ನೋಡುವುದು ಬಹಳ ಅಪರೂಪ ಅದು ಉಪನಯನ ಮಾಡುವ ತಂದೆ ವಂಶಸ್ಥರ ವೈಭವದ ಪ್ರದರ್ಶನಕ್ಕೆ ಒಂದು ಮಾಧ್ಯಮವಾಗಿ ಉಳಿದಿದೆ ಮಕ್ಕಳು ಹತ್ತಾರು ಕಡೆ ಉಪನಯನವನ್ನು ನೋಡಿ ಅಪ್ಪನ ಹತ್ರ ನನಗೆ ಯಾವತ್ತು ಉಪನಯನ ಮಾಡ್ತೀ ಅಂತ ಕೇಳ್ತಾರೆ ಕಾರಣ ಏನು ಅಂತ ಅಪ್ಪ ಕೇಳಿದರೆ ಮಕ್ಕಳು ಹೇಳುವ ಸಂದರ್ಭ ಉಪನಯನ ಮಾಡಿದರೆ ಕೈಗೆ ವಾಚ್ ಕೊಡ್ತಾರೆ ಈ ಕೈಗೆ ಬ್ರೇಸ್ಲೆಟ್ ಕೊಡ್ತಾರೆ ಅಂಗಿ ಚಡ್ಡಿ ಉಡುಗೊರೆ ಸಿಗುತ್ತೆ ಅಂತ ಅದಕ್ಕೆ ಮಕ್ಕಳಲ್ಲಿ ಉಪನಯನದ ಕಲ್ಪನೆ ಹೇಗಿದೆ ಅಂದರೆ ಅದೊಂದು ಪ್ರೆಸೆಂಟೇಷನ್ ಸ್ವೀಕಾರ ಮಾಡುವ ಉಡುಗೊರೆಗಳನ್ನು ತೆಗೆದುಕೊಂಡ ಒಂದು ಸಂಭ್ರಮದ ಸಮಾರಂಭ ಅಂತ ತಂದೆ ತಾಯಿಗಳು ಅದನ್ನು ಆ ಮಟ್ಟದಲ್ಲೇ ನಡೆಸಿಕೊಡ್ತಾರೆ ಉಪನಯನಕ್ಕಿಂತ ಹೆಚ್ಚು ಅಲ್ಲಿ ತಿಂಡಿ ತೀರ್ಥಗಳಿಗೆ ಪ್ರಾಧಾನ್ಯ ಅದರಲ್ಲೂ ಎಂಜಲ ಸಮಾರಾಧನೆ ಟೇಬಲ್ ಊಟ ಹಾಕಿ ಎಂಜಲ ಸಮಾರಾಧನೆ ರೀತಿಯಿಂದ ಪವಿತ್ರವಾದ ವೇದಗ್ರಹಣ ಸಮಾರಂಭವನ್ನು ಕೇವಲ ಒಂದು ಲೌಕಿಕ ಸಮಾರಂಭವನ್ನಾಗಿ ಮಾರ್ಪಡಿಸಿದ ವಿಕೃತ ರೂಪ ಇವತ್ತಿನ ಉಪನಯನ ಬಹಳ ಪ್ರಶಸ್ತವಾದ ಒಂದು ಷೋಡಶ ಕರ್ಮಗಳಲ್ಲಿ ಬಹುಮುಖ್ಯವಾದ ಒಂದು ಕರ್ಮ ಉಪನಯನ ಆ ಉಪನಯನವನ್ನು ನಡೆಸಬೇಕಾದರೆ ಉಪನಯನವನ್ನು ನಡೆಸುವ ವಟುವಿನ ತಂದೆ ಉಪನಯನವನ್ನು ಮಾಡಿಸಿಕೊಳ್ಳುವ ಮಗ ಇಬ್ಬರು ಪೂರ್ವ ಪುಣ್ಯ ಮಾಡಿರಬೇಕು ತಂದೆ ಅವನ ಭಾಗ್ಯ ಏನು ಅಂದರೆ ಹಿಂದೆ ಒಬ್ಬ ತಂದೆಗೆ ಅನೇಕ ಗಂಡು ಮಕ್ಕಳು ಇರುವ ಸಂದರ್ಭ ಇರ್ತಿತ್ತು ಆದರೆ ಇವತ್ತು ಒಂದು ತಪ್ಪಿದರೆ ಎರಡು ಗಂಡು ಮಕ್ಕಳು ಅಷ್ಟೇ ಒಂದೇ ಒಂದು ಗಂಡು ಮಗ ಇದ್ದರೆ ತಂದೆ ಆ ಉಪನಯನ ಮಾಡೋದು ತನ್ನ ಭಾಗ್ಯ ಅಂತ ಭಾವಿಸುವ ಪರಿಸ್ಥಿತಿ ಇವತ್ತಿತ್ತು ಯಾಕೆಂದರೆ ಒಂದೂ ಇಲ್ಲದ ಎರಡೂ ಹೆಣ್ಣು ಮಕ್ಕಳಿರುವ ಸಂತತಿಗಿಂತ ನನ್ನ ಭಾಗ್ಯ ದೊಡ್ಡದು ಉಪನಿಷತ್ತು ಹೇಳುವ ಮಾತು ಅರಣ್ಯೋರ್ನಿಹಿತೋ ಜಾತ ವೇದಾಃ ಗರ್ಭ ಇವ ಸುಭೃತೋ ಗರ್ಭಿಣೀಲಿಹಿ ಗುರು ಶಿಷ್ಯರಲ್ಲಿ ಉಪನಯನ ಅಂದರೆ ತಂದೆ ಮಗನಿಗೆ ವೇದ ಮಂತ್ರದ ಉಪದೇಶವನ್ನು ಕೊಡುವ ಮೊದಲ ಸಂದರ್ಭ ಸಂಬಂಧವನ್ನು ಉಪನಿಷತ್ತು ತಿಳಿಸ್ತದೆ ಅರಣ್ಯೋರ್ನಿಹಿತ ಜಾತ ವೇದಾಃ ಗುರು ಮತ್ತು ಶಿಷ್ಯರು ಅಗ್ನಿಯನ್ನು ಮಥಿಸುವ ಅರಣಿ ಅಂತ ಭಾವಿಸಿದರೆ ಅವರಲ್ಲಿ ಜಾತವೇದಾಹ ಅಂದರೆ ಪರಮಾತ್ಮನು ನಿಹಿತ ತುಂಬಿದ್ದಾನೆ ಅದಕ್ಕೆ ಉಪನಿಷತ್ತು ಕೊಡುವ ದೃಷ್ಟಾಂತ ಗರ್ಭ ಇವ ಸುಹೃತ ಗರ್ಭಿಣಿ
ತನ್ನ ವಂಶದ ಕುರಿಯನ್ನು ಯಾವತ್ತು ಮದುವಿನ ಮುಗ್ಧ ಮುಖವನ್ನು ನಾನು ನೋಡಬಲ್ಲೆ ಅಂತ ಕಾತುರನಾಗಿರ್ತಾಳೋ ಹಾಗೆ ತನ್ನ ತಂದೆಯಿಂದ ಗಾಯತ್ರಿ ಮಂತ್ರದ ಉಪದೇಶ ಪಡೆದ ತಂದೆ ತಾನು ಉಪದೇಶ ಮಂತ್ರ ಪಡೆದ ಮಂತ್ರ ಅದು ಯಾವತ್ತು ಮತ್ತೊಬ್ಬರಿಗೆ ಕೊಟ್ಟು ನಾನು ಅವನ ಮುಖದ ಜ್ಯೋತಿಯನ್ನು ನೋಡಬಲ್ಲೆ ಅಂತ ಕಾಯ್ತಾ ಇರ್ತಾನೆ ಅಂತ ಅಂದರೆ ನಾನು ಗಾಯತ್ರಿ ಮಂತ್ರ ಇದುವರೆಗೆ ಪಠಿಸಿದ ಸಾರ್ಥಕ್ಯ ಸಫಲತೆ ಎಲ್ಲಿ ಅಂದರೆ ನಾನು ನನ್ನ ಮಗನಿಗೆ ಆ ಮಂತ್ರವನ್ನು ಉಪದೇಶ ಮಾಡಿದಾಗ ಗರ್ಭಿಣಿ ತನ್ನ ಮಗು ಹೊರಗಡೆ ಬಂದು ಮುದ್ದು ಮುಖವನ್ನು ನೋಡೋದಕ್ಕೆ ಕಾತರಳಾಗಿರುವಂತೆ ತಂದೆ ತನ್ನ ಮಗನಿಗೆ ಗಾಯತ್ರಿಯ ಉಪದೇಶವನ್ನು ಮಾಡಿ ನನ್ನ ಗರ್ಭಧಾರಣೆ ಮಗುವಿಗೆ ಹೋಯಿತು ಅಲ್ಲಿ ನಾನು ಅವನ ತೇಜಪುಂಜವನ್ನು ನೋಡುತ್ತೇನೆ ಅಂತ ಕಾಯ್ತಾ ಇರ್ತಾನೆ ಅಂತ ಉಪನಿಷತ್ತು ಹೇಳಿದ ಮಾತು ಸ ಪಿತುಷ್ಪಿತಾಸತ್ ಹೀಗಾಗಿ ಅಮೂಲ್ಯವಾದ ಭಗವಂತನ ಪ್ರಾರ್ಥನಾರೂಪವಾದ ಗಾಯತ್ರಿ ಮಂತ್ರವನ್ನು ತಂದೆ ಮಗುವಿಗೆ ಉಪದೇಶ ಕೊಟ್ಟರೆ ಆ ಮಗ ಪಿತುಷ್ಪಿತಾಸತ್ ತಂದೆಗೂ ತಂದೆ ಅಂತ ಅನಿಸಿಕೊಳ್ತಾನೆ ಅಂತ ಅಂದರೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದ ಮಗ ಪಿತುಃ ಪಿತಾ ಹೇಗೆ ಪಿತುಃ ಪಿತ ಜಗತ್ತಿಗೆ ಒಡೆಯನಾದ ಪರಮಾತ್ಮನಿಗೂ ತಂದೆ ಅಂತ ಎಷ್ಟು ದೊಡ್ಡ ಸ್ಥಾನ ನೋಡ್ರಿ ಯಾಕೆ ಅಂದರೆ ಮಂತ್ರದ ಉಪದೇಶದ ಮೂಲಕ ಭಗವಂತನನ್ನ ಮಂತ್ರ ಪ್ರತಿಪಾದ್ಯವಾದ ದೇವತೆಯನ್ನ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ತಂದೆ ಮಗನಿಗೆ ಕೊಡ್ತಾ ಬರೋದು ಅದು ಮಂತ್ರ ಪ್ರತಿಪಾದ್ಯ ದೇವತೆಯನ್ನ ಹೊಸದಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡಿತು ಅಂದರೆ ಆ ದೇವತೆಯ ಹುಟ್ಟಿಗೆ ಕಾರಣನಾದ ಇವನು ಅಂತ ಅರ್ಥ ಅಲ್ಲಿಗೆ ಪಿತುಃ ಪಿತಾಸತ್ ಮಂತ್ರ ಪ್ರತಿಪಾದ್ಯವಾದ ಜಗತ್ಪಿತನಿಗೆ ತಂದೆಯಾಗ್ತಾನೆ ಉಪದೇಶ ಕೊಡುವ ತಂದೆ ಇಷ್ಟು ದೊಡ್ಡ ಭಾಗ್ಯದ ಬಾಗಿಲು ಗಾಯತ್ರಿ ಮಂತ್ರ ಉಪದೇಶದ ಒಂದು ಸಂದರ್ಭ ಉಪನಿಷತ್ತು ಹೇಳೋದು ಗಾಯತ್ರಿ ಈ ಉಪನಯನದ ಕಾರ್ಯಕ್ರಮ ಹೇಗೆ ಅಂತ ಅನ್ನೋದಕ್ಕೆ ಉಪನಿಷತ್ತು ಹೇಳೋದು ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮಧ್ಯಾಪಯೀತ ಅಂತ ಅಧ್ಯಾಪಯೀತ ಅಥವಾ ಉಪನಯೀತ ಅವನನ್ನು ಓದಿಸಬೇಕು ಅದಕ್ಕಾಗಿ ಉಪನಯನ ಮಾಡಿಸಿ ಓದುವವನು ಓದಿಸುವವನು ಯಾರು ಇವತ್ತು ತಂದೆಯ ಜವಾಬ್ದಾರಿ ಎಷ್ಟು ಅಂದರೆ ಉಪನಯನ ಮಾಡಿ ಜನಿವಾರ ಹಾಕಿ ಬಿಟ್ಟರೆ ಮುಗೀತು ಆಮೇಲೆ ವೇದ ವಿದ್ಯಾಭ್ಯಾಸ ವೇದಾಂತ ಉಪನಿಷತ್ತುಗಳ ಅಧ್ಯಾಪನ ಅದು ತಂದೆ ಮಾಡುವ ಅರ್ಹತೆಯನ್ನು ಹೊಂದಿರೋದಿಲ್ಲ ಹೊಂದಿರುವಂತಹ ನಮ್ಮಂಥವರು ಇದ್ದರೂ ಕೂಡ ನಾವು ಮಗನನ್ನು ಗುರುಕುಲಕ್ಕೆ ಕಳಿಸ್ತೇವೆ ಶಾಸ್ತ್ರ ಹೇಳುವಂತೆ ಉಪನಯನ ಯಾರು ಮಾಡಬೇಕು ಅಂದರೆ ಯಾರು ಹುಡುಗನಿಗೆ ವೇದ ಉಪನಿಷತ್ತುಗಳ ಪಾಠ ಹೇಳುವನೋ ಅವನು ಉಪನಯೀತ ಉಪನಯನ ಮಾಡಬೇಕು ಅಲ್ಲಿಗೆ ಉಪನಯನ ಅನ್ನೋದು ಶಾಸ್ತ್ರಾಧ್ಯಯನದ ಅಂಗ ಶಾಸ್ತ್ರದ ಅಧ್ಯಾಪನೆಯನ್ನು ಯಾರು ಮಾಡ್ತಾನೋ ಅವನು ಒಟುವಿಗೆ ಉಪನಯನವನ್ನು ಮಾಡಬೇಕು ಗುರುಕುಲಕ್ಕೆ ತಂದೆ ಕಳಿಸಿಕೊಡ್ತಾನೆ ಗುರುಗಳು ಉಪನಯನ ಮಾಡಿ ಮರುದಿವಸ ಅವನಿಗೆ ಅಧ್ಯಯನ ಅನ್ನೋ ಶುರು ಮಾಡ್ತಾರೆ ಹೀಗಾಗಿ ಉಪನಯನ ಅನ್ನೋದು ಶಾಸ್ತ್ರಾಧ್ಯಯನದ ಮುಖ್ಯವಾದ ಒಂದು ಅಂಗ ಇವತ್ತು ಹೇಗೆ ನಮ್ಮ ಮಕ್ಕಳಿಗೆ ಶಾಲೆಯ ವಿದ್ಯಾಭ್ಯಾಸವನ್ನು ಕೊಡಬೇಕಾದ್ರೆ ಫೀಸ್ ಕಟ್ಟೋದು ಒಂದು ಅಂಗನೋ ಆವತ್ತು ಫೀಸ್ ಇರಲಿಲ್ಲ ಉಪನಯನ ಮಾಡುವುದು ಒಂದು ಅಂಗ ಉಪನಯನದಲ್ಲಿ ಎರಡು ಅಂಶಗಳು ಒಂದು ಯಜ್ಞೋಪವೀತ ಧಾರಣ ಇನ್ನೊಂದು ಗಾಯತ್ರಿ ಮಂತ್ರದ ಉಪದೇಶ ಅದನ್ನು ಗುರುಗಳು ಮಾಡಬೇಕು ಗುರುಗಳು ಅಂತಲೇ ತಂದೆಯೇ ಮಗುವಿಗೆ ವಿದ್ಯಾಭ್ಯಾಸವನ್ನು ಮಾಡೋದಾದರೆ ತಂದೆ ಮಾಡಬಹುದು ಅಲ್ಲಿ ಯಜ್ಞೋಪವೀತ ಧಾರಣ ಅದರ ಪ್ರಾಶಸ್ತ್ಯ ಏನು ಇವತ್ತು ನಾವು ಮರೆತಿದ್ದೇವೆ ಯಜ್ಞೋಪವೀತ ಅಂದರೆ ಕೊರಳಿಗೆ ಒಂದು ನೂಲು ಹಾಕ್ಕೊಂಡ್ರೆ ಸಾಕು ಅಂತ ಹಾಗೆ ನಾವು ಒಂದು ದೇವಸ್ಥಾನದಲ್ಲಿ ಉತ್ಸವದ ಸಂದರ್ಭದಲ್ಲಿ ಕಂಕಣ ಬಂಧವನ್ನು ಮಾಡ್ತೇವೋ ಮನೆಯಲ್ಲಿ ಒಂದು ವಾರದ ಭಾಗವತ ಸಪ್ತಾಹವನ್ನೋ ಜ್ಞಾನ ಕಾರ್ಯವನ್ನೋ ಮಾಡುವಾಗ ಒಂದು ಕಂಕಣ ಬಂಧ ಮಾಡಿಕೊಳ್ತೇವೋ ಹಾಗೆ ಇನ್ನು ಮುಂದೆ ಜೀವನದ ಉದ್ದಕ್ಕೂ ನಾನು ವೇದ ಮಂತ್ರ ದೀಕ್ಷಾಬದ್ಧನಾಗಿದ್ದೇನೆ
ಅನ್ನೋದಕ್ಕೆ ಒಂದು ಕಂಕಣ ಬಂಧ ಅಲ್ಲ, ಇದು ಕೊರಳ ಬಂಧ, ಅದು ಯಜ್ಞೋಪವೀತ. ಆ ಯಜ್ಞೋಪವೀತ ಗೇಣು, ನಮ್ಮ ಗೇಣಿನಲ್ಲಿ 96 ಗೇಣು ನೂಲು ತೆಗೆಯಬೇಕು ಅಂತ ಇರೋದು. ಈ ಗೇಣುದ್ದದ 96 ಬಾರಿ ಸುತ್ತಿ ಅಟ್ಟುದ್ದದ ನೂಲನ್ನು ಮಾಡಬೇಕು. ಅದನ್ನು 3 ಭಾಗ ಮಾಡಬೇಕು, ಅಂದರೆ ತುಂಡು ಮಾಡೋದಲ್ಲ, 3 ಎಳೆಯಾಗಿ ಪರಿವರ್ತಿಸಿ 1 ಮಾಡಬೇಕು. ಆ 1 ಮತ್ತೆ 3 ಮಾಡಬೇಕು, ಉದ್ದಾಯಿತು, ಅದನ್ನು 3 ಮಾಡಿಕೊಂಡು ಧರಿಸ್ತೇವೆ ನಾವು. ಈ 96 ಸಂಕೇತವನ್ನು ಉಪನಿಷತ್ತುಗಳು ಹೇಳುತ್ತದೆ. ಚತುರ್ವೇದೇಶು ಗಾಯತ್ರಿ ಚತುರ್ವಿಂಶತಿ ಕಾಕ್ಷರ ಅಂತ, 4 ವೇದಗಳಲ್ಲೂ ಋಕ್ ಯಜು ಸಾಮ ಅಥರ್ವ, ಈ 4 ವೇದಗಳಲ್ಲೂ ಗಾಯತ್ರಿ ಮಂತ್ರ ಇದೆ. ಆದ್ದರಿಂದ ಗಾಯತ್ರಿಯ ಉಪದೇಶವನ್ನು ಆರಂಭದಲ್ಲಿ ಕೊಡ್ತೇವೆ. 4 ವೇದದಲ್ಲಿ ಘಟಕವಾದ ಮಂತ್ರ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. 24x4 ಅಂದರೆ 96. ಈ ಸಂಕೇತವಾಗಿ ನೂಲಿನ ಉದ್ದವನ್ನು 96 ಅಂಗುಲ ಉದ್ದವನ್ನಾಗಿ ಪರಿಗಣಿಸ್ತೇವೆ ಯಜ್ಞೋಪವೀತದಲ್ಲಿ. ಅದನ್ನು 3 ಎಳೆ ಮಾಡೋದು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, 3 ವೇದಗಳನ್ನು ಅಲ್ಲಿ ತುಂಬಿಸಿದ್ದೇವೆ ಅಂತ ಅದರ ಸಂಕೇತ ಅದು. ಮತ್ತೆ ಪವಿತ್ರ ಗಂಟ ಹಾಕ್ತೇವೆ, ಅದು ಅಥರ್ವ ವೇದ ಅಂತ ಲೆಕ್ಕ. ಹೀಗೆ ಗಾಯತ್ರಿಯ ಪ್ರತಿನಿಧಿಯಾಗಿ 96 ಅಂಗುಲ ಉದ್ದವಿದ್ದು 3 ಎಳೆ 3 ವೇದಕ್ಕೆ ಜ್ಞಾಪಕವಾಗಿದ್ದು, ಗಂಟು ಅಥರ್ವ ವೇದಕ್ಕೆ ಜ್ಞಾಪಕವಾಗಿರುವ ಒಂದು ದೀಕ್ಷಾ ವಸ್ತ್ರ, ಅದು ಯಜ್ಞೋಪವೀತ. ಅದನ್ನು ಹೇಳ್ತಾರೆ, ನಾವು ಯಜ್ಞೋಪವೀತನ್ನು ಧರಿಸುವಾಗ ಹೇಳ್ಕೊಳ್ತೇವೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯ ಸಹಜಂ ಪುರಸ್ಥಾತ್. ಪ್ರಜಾಪತಿ ಅಂದರೆ ಬ್ರಹ್ಮ. ಅವನು ಉಪನಯನ, ಅವರ ಅಪ್ಪ ಅವನಿಗೆ ಉಪನಯನ ಮಾಡಿದ್ದು ಅಂತಿಲ್ಲ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಭಗವಂತ ಅವನಿಗೆ ವೇದೋಪದೇಶವನ್ನು ಕೊಟ್ಟ. ಉಪನಯನದ ಸಂಗತಿ ಇಲ್ಲ ಅಲ್ಲಿ. ಯಾಕೆಂದರೆ ಜನಿವಾರ ಬ್ರಹ್ಮದೇವರ ದೇಹದಲ್ಲಿ ಸಹಜವಾಗಿತ್ತು. ಸಹಜಂ ಪುರಸ್ತಾತ್, ಬ್ರಹ್ಮದೇವರ ದೇಹದಲ್ಲಿ ಈ ಯಜ್ಞೋಪವೀತಾಕಾರದಲ್ಲಿ ಸಹಜವಾದ ಒಂದು ರಚನೆ ಇದೆ. ಆದ್ದರಿಂದ ನಾವು ಯಜ್ಞೋಪವೀತವನ್ನು ಬ್ರಹ್ಮದೇವರ ಗಾಯತ್ರಿ ಮಂತ್ರದ ಮುಖ್ಯ ಅಭಿಮಾನಿ ದೇವತೆ ಬ್ರಹ್ಮದೇವರ ದೇಹದಲ್ಲಿದ್ದ ಪ್ರತಿನಿಧಿಯಾಗಿ ಯಜ್ಞೋಪವೀತವನ್ನು ಕೊರಳಲ್ಲಿ ಹಾಕೊಳ್ತೇವೆ. ಆದ್ದರಿಂದ ಯಜ್ಞೋಪವೀತವನ್ನು ಹಾಕಿದವನು, ಹಾಕಿಕೊಳ್ಳಲೇಬೇಕಾದವನು ಗಾಯತ್ರಿ ಮಂತ್ರವನ್ನು ಪಠಿಸಲೇಬೇಕು ಅನ್ನೋದು ಯಜ್ಞೋಪವೀತದ ಸಂಕೇತ. ಆದ್ದರಿಂದ ಯಾರು ಗಾಯತ್ರಿ ಮಂತ್ರ ಜಪಿಸಲ್ಲೋ ಯಜ್ಞೋಪವೀತವನ್ನು ಗೂಟಕ್ಕೆ ಹಾಕಿ ಪಾಪ ಕಟ್ಟಿಕೊಳ್ಳಬಹುದು ಅವರು. ಇದು ಯಜ್ಞೋಪವೀತದ ಮುಖ್ಯವಾದ ಅಂಶ ನಾವು ತಿಳಿದುಕೊಳ್ಳತಕ್ಕದ್ದು. ಇನ್ನು ತಂದೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಬೇಕಾದ್ರೆ ನೋಡಿ, ಭಾಗವತದ ಮೊದಲನೇ ಶ್ಲೋಕ, ಜನ್ಮಾದ್ಯಸ್ಯ ಯತೋನ್ಮಯಾದಿತರದಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಬ್ರಹ್ಮ ಅಂದರೆ ಇಲ್ಲಿ ಬ್ರಹ್ಮ ಆದಿ ಕವಯೇ ತೇನೇ. ಬ್ರಹ್ಮ ಅಂದರೆ ಗಾಯತ್ರಿ ಮಂತ್ರಾದಿ ವೇದಗಳು. ಇದನ್ನು ಆದಿ ಕವಿ ಅಂದರೆ ವಾಲ್ಮೀಕಿ ಅಲ್ಲ ಇಲ್ಲಿ, ಬ್ರಹ್ಮದೇವ. ಅವನಿಗೆ ತೇನೆ ಅಂದರೆ ಉಪದೇಶ ಮಾಡಿದ ಅಂತ ಅರ್ಥ. ದೇವರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ತನ್ನ ಮಗನಾದ ಬ್ರಹ್ಮನಿಗೆ ವೇದೋಪದೇಶವನ್ನು ಮಾಡಿದ ಅಂತ ಅರ್ಥ ಇಲ್ಲಿ. ಇದನ್ನು ಹೇಳುವಾಗ ಆ ಭಾಗವತದಲ್ಲಿ ಹೃದ ಅಂತ ಒಂದು ಮಾತಿದೆ. ಹೃದ ಅನ್ನೋ ಶಬ್ದಕ್ಕರ್ಥ ಸ್ನೇಹೇನ ಅಂತ ಅರ್ಥ. ಸ್ನೇಹಪೂರ್ವಕವಾಗಿ ಪರಮಾತ್ಮ ತನ್ನ ಚೊಚ್ಚಲ ಮಗನಾದ ಬ್ರಹ್ಮದೇವನಿಗೆ ವೇದದ ಉಪದೇಶವನ್ನು ಮಾಡಿದ. ಆಚಾರ್ಯರು ಹೇಳ್ತಾರೆ,
ಉಪದೇಶ ಮಾಡುವ ಗುರುಗಳು ಸರಿಯಾಗಿ ಉಪದೇಶ ಮಾಡಿದರೆ ಮಂತ್ರ ಫಲಿಸಿಯೇ ತೀರ್ತದೆ ಅಂತ ಸರಿಯಾಗಿ ಅಂದರೆ ಏನು ಒಂದು ಅವನಿಗೆ ಆ ಮಂತ್ರದ ಸಿದ್ಧಿ ಇರಬೇಕು ಎರಡನೇದ್ದು ಯಾರಿಗೆ ಮಂತ್ರವನ್ನು ಉಪದೇಶ ಮಾಡ್ತಾನೋ ಅವನ ಮೇಲೆ ಅತ್ಯಂತ ಸ್ನೇಹ ಇರಬೇಕು ಅದನ್ನು ಹೃದಾನ ಶಬ್ದದಿಂದ ಭಾಗವತ ಹೇಳಿತು ಸ್ನೇಹದಿಂದ ಪರಮಾತ್ಮ ತನ್ನ ಚೊಚ್ಚಲ ಮಗನಾದ ಬ್ರಹ್ಮನಿಗೆ ಉಪದೇಶ ಮಾಡಿದ ಅಂತ ಇನ್ನು ದೇವರಿಗೆ ಯೋಗ್ಯತೆ ಹೇಳಲೇಬೇಕಾಗಿಲ್ಲ ಹೀಗೆ ಗುರುಗಳಿಗೆ ಈ ಎರಡು ಕ್ವಾಲಿಫಿಕೇಶನ್ ಇದ್ದರೆ ಕೊಟ್ಟ ಮಂತ್ರ ಫಲಿಸ್ತದೆ ಅಂತ ವೇದ ಮಂತ್ರಗಳು ಫಲಿಸೋದಕ್ಕೆ ದೊಡ್ಡ ಅಧಿಕಾರ ಬೇಕು ಮಧ್ವಾಚಾರ್ಯರ ಮುಂದೆ ಗೋಮತ್ಯಾಸ್ತಡ ನಿಕಟೆ ಚಕೀರ್ತಿ ಚಂದ್ರಂ ಒಬ್ಬ ರಾಜ ಮಧ್ವಾಚಾರ್ಯರ ಮುಂದೆ ಸವಾಲು ಹಾಕಿದ ವೇದ ಮಂತ್ರಗಳೆಲ್ಲ ಅರ್ಥವಿಲ್ಲದ್ದು ಯಾವ ಮಂತ್ರವನ್ನೇ ಹೇಳಿದರೆ ಏನಾಗುತ್ತೆ ಅಂತ ವೇದ ಹೇಳುತ್ತೋ ಅದಾಗೋದಿಲ್ಲ ಮಧ್ವಾಚಾರ್ಯ ಅಂದರು ವೇದ ಮಂತ್ರಕ್ಕೆ ಆ ಫಲವನ್ನು ಕೊಡುವ ಶಕ್ತಿ ಇದೆ ಆದರೆ ಅದನ್ನು ಪಠಿಸುವ ಬಾಯಿ ನಿಮ್ಮದು ಶುದ್ಧ ಇಲ್ಲ ಅಂದರು ಅದಕ್ಕೆ ಆ ರಾಜ ಅಂದ ಶುದ್ಧ ಬಾಯಿ ಇರುವ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ನಾನಿದ್ದೇನೆ ಅಂದರು ಮಧ್ವಾಚಾರ್ಯ ನಿನ್ನ ನೋಡಿ ಇದನ್ನು ಒಬ್ಬ ಹರಿದಾಸ್ ಭಟ್ರೋ ಪುರೋಹಿತರೋ ಮಾತಾಡಿದರೆ ಮಧ್ವಾಚಾರ್ಯ ಸುಮ್ಮನೆ ಆಗಿಬಿಡ್ತಿದ್ರು ನೀನು ಹಣೆಬಾರ ಹೋಗು ಅಂತ ದೇಶದ ಒಬ್ಬ ರಾಜ ಅವನು ಮಧ್ವಾಚಾರ್ಯರ ಮುಂದೆ ಈ ಸವಾಲನ್ನು ಹಾಕಿದಾಗ ನಾಳೆ ಪೇಪರಲ್ಲಿ ಬರ್ತದೆ ಮಧ್ವಾಚಾರ್ಯ ಈ ಸವಾಲಿಗೆ ಉತ್ತರ ಕೊಡದೆ ಹೋದರು ಆದ್ದರಿಂದ ವೇದ ಮಂತ್ರದಲ್ಲಿ ಪವರ್ ಇಲ್ಲ ಅಂತ ಜವಾಬ್ದಾರಿ ಇದು ಮಧ್ವಾಚಾರ್ಯರು ನೋಡು ನನಗೆ ಆ ಯೋಗ್ಯತೆ ಇದೆ ಅಂತಂದರು ಕೈಯಲ್ಲಿ ಒಂದು ಬೀಜವನ್ನು ತೆಗೆದುಕೊಂಡು ಪುಷ್ಪಮುತ ಫಲಮಹೋ ವಿದಧೆ ಆ ಬೀಜದಲ್ಲಿ ಔಷಧಿ ಸೂಕ್ತವನ್ನು ಪಠಿಸಿ ಬೀಜ ಮೊಳಕೆ ಒಡೆಯಿತು ಗಿಡಾಯಿತು ಎಲೆ ಬಿಡ್ತು ಹೂವು ಬಿಡ್ತು ಹಣ್ಣಾಯಿತು ಕೊಯ್ಯ ಅಂದರು ಇದು ವೇದ ಮಂತ್ರ ಫಲಿಸಬೇಕಾದರೆ ಅದನ್ನು ಪಠಿಸುವ ಅದನ್ನು ಉಪದೇಶ ಕೊಡುವ ವ್ಯಕ್ತಿಗಳು ಯೋಗ್ಯರಾಗಿರಬೇಕು ಈ ಎರಡು ಅಂಶಗಳು ಉಪದೇಶ ಕೊಡುವ ವ್ಯಕ್ತಿ ಯೋಗ್ಯತೆ ಮತ್ತು ಪ್ರೀತಿ ಇವೆರಡಿರಬೇಕು ಯೋಗ್ಯತೆ ಹೇಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಲಿಕ್ಕೆ ಯೋಗ್ಯತೆಯನ್ನು ನಾವು ಸಂಪಾದಿಸುವುದೇ ಹಾಗೆ ಒಂದನೆಯದ್ದು ನಮಗೆ ನಮ್ಮಪ್ಪ ಗಾಯತ್ರಿ ಉಪದೇಶವನ್ನು ಮಾಡಿದ ಮೇಲೆ ಪ್ರತಿನಿತ್ಯ ಬಿಡದೆ ಕನಿಷ್ಠ ಪಕ್ಷ 10 ಗಾಯತ್ರಿಯನ್ನಾದರೂ ಮಾಡಿಕೊಂಡು ಬಂದರೆ ನಮಗೆ ಮತ್ತೊಬ್ಬರಿಗೆ ಉಪದೇಶ ಕೊಡುವ ಅಧಿಕಾರ ಬರ್ತದೆ ಮಧ್ವಾಚಾರ್ಯರ ಮಾತು ಕುರಿಯಾತ್ ಅನ್ಯನ್ ನಮಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ನೀವು ಬೇರೆ ಕರ್ಮಗಳನ್ನು ಮಾಡಿ ಬಿಡಿ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಕನಿಷ್ಠ ನಿಮಗೆ ಬ್ರಾಹ್ಮಣ್ಯ ಉಳಿಯುತ್ತದೆ ಈ ಕಾರಣದಿಂದ ಸಮಗ್ರ ವೇದವನ್ನು ಅಧ್ಯಯನ ಮಾಡಬೇಕು ನಾವು ಅದರ ಪ್ರತಿನಿಧಿಯಾಗಿ ತಂದೆಯಿಂದ ಉಪದೇಶಪಟ್ಟ ಗಾಯತ್ರಿಯನ್ನು ಪ್ರತಿನಿತ್ಯ ಪಠಿಸಿದರೆ ತಂದೆಗೆ ಮಗನಿಗೆ ಉಪದೇಶ ಮಾಡುವ ಯೋಗ್ಯತೆ ಬರುತ್ತದೆ ಒಂದು ಇನ್ನೊಂದು ಉಪದೇಶ ಕೊಡುವ ಉಪನಯನದ ಅನತಿದು ಕಾಲದಲ್ಲಿ ಒಂದು 10-12 ದಿವಸಗಳ ಮುಂಚೆ ತಂದೆ ಗಾಯತ್ರಿ ಮಂತ್ರದ ಉಪದೇಶದ ಅಧಿಕಾರ ನನಗೆ ಸಿಗಬೇಕು ಅಂತ ಸಂಕಲ್ಪ ಮಾಡಿ ಶ್ರದ್ಧೆಯಿಂದ 12,000 ಗಾಯತ್ರಿ ಜಪವನ್ನು ಮಾಡಿದರೆ ಆವಾಗ ತಂದೆಗೆ ಮಗನಿಗೆ ಉಪದೇಶವನ್ನು ಕೊಡುವ ಅರ್ಹತೆ ಬರ್ತದೆ ಇದು ಉಪನಯನಕ್ಕಿಂತ ಮುಂಚೆ ತಂದೆ ತಾಯಿಗಳು ಮಾಡಬೇಕಾದ ಕೆಲಸ ಒಂದು ನಿರಂತರವಾಗಿ ಉಪದೇಶ ಪಡೆದಂದಿನಿಂದ ಆ ಮಂತ್ರದ ಉಪದೇಶ ಪಡೆದಂದಿನಿಂದ ಗಾಯತ್ರಿಯನ್ನು ಜಪಿಸ್ತಾ ಬರಬೇಕು ಮಧ್ಯೆ ಬ್ರೇಕ್ ಆದರೆ ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ರಜೇತ್ ಗುರುಮಂತ್ರವನ್ನು ಪರಿತ್ಯಾಗ ಮಾಡಿದ ಕಾರಣಕ್ಕೆ ದೊಡ್ಡ ಅನರ್ಥ ಇದೆ ಇವತ್ತು ಈ ಮಾತು ಕೇಳಿದ್ದೀವಿ ನಾವು ಇದುವರೆಗೆ ಗಾಯತ್ರಿ ಮಾಡಲಿಲ್ಲ ಏನು ಮಾಡಬೇಕು ನರಕಕ್ಕೆ ಬೀಳಬೇಕಾ ಇನ್ನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಪುರೋಹಿತರನ್ನು ಕೇಳಿ ಧನಂಜಯಾಚಾರ್ಯ ಕೇಳಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಗಾಯತ್ರಿಯ ಪುನಃಸಂಧಾನ ಹೋಮವನ್ನು ಮಾಡಿ ಗಾಯತ್ರಿ ಉಪದೇಶವನ್ನು ಪಡ್ಕೊಳ್ಳೋದು ಇದು ಒಂದೇ ಇದಕ್ಕೆ ಮಾರ್ಗ ಇದು ತಂದೆ ಪಡೆದುಕೊಳ್ಳುವ ಅರ್ಹತೆ ಎರಡನೇದು ಹೃದಯ ಸ್ನೇಹೇನ ಅಂತ
ಸಾಧಾರಣ ಇವತ್ತಿನ ಪರಿಸ್ಥಿತಿ ನಾನು ಇಲ್ಲಿ ಹೇಳೋದಲ್ಲ ಇವತ್ತಿನ ಪರಿಸ್ಥಿತಿ ಹೇಗಿರ್ತದೆ ಅಂದರೆ ಗಾಯತ್ರಿ ಉಪದೇಶ ಮಾಡುವಾಗ ತಂದೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಅಂತರ್ಪಟವನ್ನು ಹಾಕಿರ್ತ ನಾವು ಕೂಡ ಗಾಯತ್ರಿ ಜಪ ಮಾಡಬೇಕಾದ್ರೆ ಪರ್ವಸು ಗೀಯತೆ ಗಾಯ ಉಳಿದೆಲ್ಲ ಮಂತ್ರಗಳನ್ನು ನೀವು ಮಣಿಯಲ್ಲಿ ಮಾಡೋದಿದ್ರೆ ಗಾಯತ್ರಿ ಮಂತ್ರವನ್ನು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೀಗೆ ಕೈ ಗಂಟಿನಲ್ಲಿ ಲೆಕ್ಕಾಚಾರ ಮಾಡಬೇಕು ಇಲ್ಲಿ ಬಂದಾಗ ಹತ್ತಾಗತ್ತೆ ಅದನ್ನು ಬಟ್ಟೆ ಮುಚ್ಚಿಕೊಂಡು ಮಾಡಬೇಕು ಅಂತ ಇರೋದು ಅಂದರೆ ನೀವು ಕೈ ಲೆಕ್ಕಾಚಾರ ಹಾಕ್ತಾ ಇದ್ರೆ ಎಷ್ಟು ಗಾಯತ್ರಿ ಮಾಡ್ತಾ ಇದ್ದಾರಪ್ಪ ಅಂತ ಮತ್ತೊಬ್ಬರು ಅಂದ್ಕೊಳ್ಳುವ ಪ್ರದರ್ಶನಕ್ಕೆ ಅಲ್ಲ ಅದು ಈ ಕಾರಣದಿಂದ ಹೀಗಾಗಿ ಗಾಯತ್ರಿ ಮಂತ್ರ ಉಪದೇಶ ಮಾಡುವಾಗಲೂ ಅಂತರ್ಪಟವನ್ನು ಹಾಕಿರ್ತಾರೆ ಪುರೋಹಿತರು ಹೇಳ್ತಾರೆ ತಂದೆಗೆ ಗಾಯತ್ರಿ ಮಂತ್ರವನ್ನು ಮಗಳಿಗೆ ಹೇಳಿಕೊಡಿ ಅಂತ ಉಪದೇಶಕ್ಕೆ ಒಂದು ಕ್ರಮ ಇದೆ ಅದು ಪುರೋಹಿತರ ಹತ್ರ ಕೇಳಿ ಅದನ್ನು ಗಾಯತ್ರಿ ಮಂತ್ರವನ್ನೇ ಹೇಳೋದಲ್ಲ ವ್ಯಾಹೃತಿಯನ್ನು ವ್ಯಸ್ತ ಸಮಸ್ತ ಹೇಳಿ ಆಮೇಲೆ ಗಾಯತ್ರಿಯನ್ನು ಸಂಪೂರ್ಣ ಹೇಳಿಕೊಡಬೇಕು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ರಿ ಅಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದಲ್ಲ ಅನೇಕ ಕಡೆಗಳಲ್ಲಿ ಪುರೋಹಿತರೇ ನೀವೇ ಹೇಳಿಬಿಡ್ರಿ ಅಂತ ಯಾಕೆಂದರೆ ಇವರಿಗೆ ಬರಲ್ಲ ಯಜಮಾನರಿಗೆ ಗಟ್ಟಿಮೇಳ ಅಂತಾರೆ ಅಲ್ಲಿ ಗಟ್ಟಿಮೇಳ ಆಗುತ್ತೆ ಇಲ್ಲಿ ಪುರೋಹಿತರು ಹೇಳ್ತಾರೆ ಪುರೋಹಿತರು ಯಜಮಾನಿಗೆ ಹೇಳಿ ಯಜಮಾನ ಮಗನಿಗೆ ಹೇಳ್ತಾರೆ ನಾನು ಯಾಕೆ ಈ ಸಂದರ್ಭವನ್ನು ಹೇಳಿದೆ ಅಂದರೆ ಮಂತ್ರ ಉಪದೇಶ ಉಪದೇಶ ಪಡೆಯುವ ಮಗುವಿನ ಮೇಲಿನ ಆತ್ಮೀಯತೆ ಇದ್ದವನು ಮಾಡಬೇಕು ಪುರೋಹಿತರು ಮಾಡಿದರೆ ಪುರೋಹಿತ ಋತ್ವಿಜೋ ದತ್ತ ದಕ್ಷಿಣಾಹ ಅವರಿಗೆ ಆತ್ಮೀಯತೆ ಇರೋದು ಅವರ ಸಂಭಾವನೆಯಲ್ಲಿ ಯಜಮಾನನ ಮಗನ ಮೇಲೆ ಪುರೋಹಿತರಿಗೆ ಏನು ಆತ್ಮೀಯತೆ ಅಂದ ಪುರೋಹಿತರು ಮಗನಿಗೆ ಗಾಯತ್ರಿಯನ್ನು ಹೇಳಿಕೊಡೋದಕ್ಕೂ ಹೆತ್ತ ತಂದೆ ಮಗುವಿನಿಗೆ ಗಾಯತ್ರಿಯನ್ನು ಉಪದೇಶ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಸ್ನೇಹ ಇದೆ ಅಲ್ಲಿ ಸ್ನೇಹ ಇಲ್ಲ ಈ ಕಾರಣಕ್ಕೋಸ್ಕರ ಭಾಗವತ ಹೇಳುವಾಗ ಹೃದಯ ಬ್ರಹ್ಮದೇವರಿಗೆ ಪರಮಾತ್ಮ ಪ್ರೀತಿಯಿಂದ ವೇದವನ್ನು ಹೇಳಿಕೊಟ್ಟ ಈ ಕಾರಣಕ್ಕೋಸ್ಕರ ಬ್ರಹ್ಮದೇವರಲ್ಲಿ ವೇದ ಫಲಿಸಿತು ಆದ್ದರಿಂದ ಗಾಯತ್ರಿಯನ್ನು ಉಪದೇಶ ಮಾಡುವ ತಂದೆ ಈ ಎರಡು ಅಧಿಕಾರಗಳನ್ನು ಸಂಪಾದಿಸಬೇಕಾದ ಅವಶ್ಯಕತೆ ಇದೆ ನೀವು ಯುವಕರಿದ್ದೀರಿ ಮುಂದೆ ನಿಮಗೆ ಮಕ್ಕಳಾದಾಗ ಮಕ್ಕಳಿರುವವರು ಗಾಯತ್ರಿ ಮಾಡುವಾಗ ಇವೆರಡನ್ನು ಜ್ಞಾಪಿಸಿಕೊಳ್ಳಿ ಸಪೋಸ್ ನಿಮಗೆ ಇವೆರಡನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಸ್ನೇಹ ಆದರೂ ಇರಲಿ ಮಗನ ಮೇಲೆ ಬೈಕೊಂಡು ಬೈಕೊಂಡು ಮಾಡಬೇಡ್ರಿ ಇವತ್ತು ಬೆಳಿಗ್ಗೆ ಟಿಫನ್ ಸರಿಯಾಗಿಲ್ಲ ಅವು ಮಧ್ಯಾಹ್ನದ ಅಡುಗೆ ಸರಿಯಾಗಿಲ್ಲ ಅಂತ ಮನಸ್ಸಿನಲ್ಲಿ ಅಟ್ಲೀಸ್ಟ್ ಗಾಯತ್ರಿ ಉಪದೇಶ ಮಾಡುವ ಸಂದರ್ಭದಲ್ಲಿ ಮನಸ್ಸು ಪ್ರಶಾಂತವಾಗಿದ್ದು ಮಗನಿಗೆ ಸ್ನೇಹ ಶ್ರದ್ಧೆಯಿಂದ ನೀವು ಅನುಭವಿಸಿ ಉಪದೇಶ ಕೊಟ್ಟರೆ ಆ ಮಗುವಿನ ಜೀವನ ಅದೊಂದು ಟರ್ನಿಂಗ್ ಪಾಯಿಂಟ್ ದ್ವಿಜ ಅಂತ ನಾವು ಕರಿತೇವೆ ಎರಡನೇ ಜನ್ಮದ ಸಂದರ್ಭ ಇದು ಹಿಂದಿನ ಜನ್ಮ ಅದು ನಮ್ಮ ಕೈಯಲ್ಲಿ ಇಲ್ಲ ಯಾವ ಮುಹೂರ್ತದಲ್ಲೋ ಅಮಾವಾಸ್ಯೆಯೋ ಗೊತ್ತಿಲ್ಲ ಹುಣ್ಣಿಮೆಯೋ ಗೊತ್ತಿಲ್ಲ ಮೂಲ ನಕ್ಷತ್ರನೋ ಪುನರ್ವಸು ಯಾವ ನಕ್ಷತ್ರದ ಕಲ್ಪನೆ ಇಲ್ಲ ಅದು ದೇವ್ರ ಕೈಯಲ್ಲಿರೋದು ಮೊದಲನೇ ಜನ್ಮ ಆದರೆ ಇಲ್ಲಿ ಮುಹೂರ್ತ ನೋಡ್ತೇವೆ ನಮ್ಮ ಕೈಯಲ್ಲಿದೆ ಇಲ್ಲಿ ಪುನರ್ಜನ್ಮವನ್ನು ನೀಡೋದು ಹೀಗಾಗಿ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಸಂದರ್ಭದಲ್ಲಿ ದೇವ ದ್ವಿಜ ಅದರ ಜೊತೆಯಲ್ಲಿ ನಾಳೆ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂಥ ವಿರಕ್ತ ವ್ಯತಿಗಳ ಸನ್ನಿಧಿಯಲ್ಲಿ ಪ್ರಶಾಂತ ಮನಸ್ಕನಾಗಿ ಮಗುವಿನ ಮೇಲೆ ಸ್ನೇಹದಿಂದ ಆ ಗಾಯತ್ರಿ ಮಂತ್ರದ ಧಾರೆಯನ್ನು ಎರೆದರೆ ಬ್ರಹ್ಮ ತೇಜಸ್ಸು ಅವನಲ್ಲಿ ಬೆಳೆಯಬೇಕು ನಮ್ಮ ವಂಶದಲ್ಲಿ ಹಿರಿಯರು ಏನು ಬೆಳೆಸ್ತಾ ಬಂದಿದ್ದಾರೋ ನಮ್ಮ ಉತ್ತರಾಧಿಕಾರಿಗೆ ನಾವು ಟ್ರಾನ್ಸ್ಫರ್ ಮಾಡಿದಂತೆ ಆಗತ್ತೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಉತ್ತರಾಧಿಕಾರಿಗಳಿಗೆ ನಮ್ಮ ಆಸ್ತಿ ಪಾಸ್ತಿ ಬ್ಯಾಂಕ್ ಡಿಪಾಸಿಟ್ ಮಾತ್ರ ಟ್ರಾನ್ಸ್ಫರ್ ಮಾಡೋದಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸುವ ಗಾಯತ್ರಿ ಮಂತ್ರದ ಜಪ ಏನು ನಮ್ಮ ಪರಂಪರೆಯಲ್ಲಿ ಅನೇಕ ಹಿರಿಯರು ಸಿದ್ಧಿ ಪಡೆದಿರಬಹುದು ಅದರಲ್ಲಿ ಪರಂಪರೆಯಲ್ಲಿ ಬಂದಿದೆಯೋ ಅಂತಹ ಅಮೂಲ್ಯವಾದ ಒಂದು ಅಧ್ಯಾತ್ಮ ನಿಧಿಯನ್ನು ನಮ್ಮ ಮಕ್ಕಳಿಗೆ ಧಾರೆ ಎರೆದಿದ್ದೇವೆ ಅನ್ನೋ ಭಾವನೆಯಿಂದ ತಂದೆ ಸ್ನೇಹ ಗೌರವಗಳಿಂದ ಮಗಳ ಮೇಲೆ ಗೌರವಲ್ಲ ಗಾಯತ್ರಿ ಮೇಲೆ ಗೌರವ ಮಗಳ ಮೇಲೆ ಸ್ನೇಹದಿಂದ ಈ ಉಪದೇಶವನ್ನು ಕೊಟ್ಟರೆ ಮಗುವಿನ ಇಡೀ ಭವಿಷ್ಯವೇ ಉತ್ಕರ್ಷವಾಗುವ ಸಂದರ್ಭ ಇದೆ ಇದು ಉಪನಯನದ ಮಹತ್ವ ಇದು ತಂದೆ ಕೊಡಬೇಕು ಅಂತ ಇನ್ನು ಗಾಯತ್ರಿಯ ಜಪದ ಬಗ್ಗೆ ಪ್ರತಿನಿತ್ಯ ನಮ್ಮಲ್ಲೊಂದು ಸಂಧ್ಯಾವಂದನೆ ಅಂತಿದೆ ವಸ್ತುತಃ ನಾವು ಸಂಧ್ಯಾವಂದನೆ ಅಂತ ಒಂದೇ ಹೆಸರು ಕೊಡ್ತೇವೆ
ಸಂಧ್ಯಾ ವಂದನೆ ಅನ್ನೋ ಶಬ್ದಕ್ಕೆ ಅರ್ಥ ಸಂಧ್ಯಾಕಾಲದಲ್ಲಿ ಮಾಡುವ ಪ್ರವಣತೆ ಅಂತ ಅರ್ಥ ಸಂಧ್ಯಾಕಾಲದಲ್ಲಿ ನಮಗಿಂತ ಉತ್ಕೃಷ್ಟವಾದ ಈ ವಿಶ್ವವನ್ನು ನಿರ್ಮಿಸಿದ ಒಂದು ಶಕ್ತಿ ಇದೆ ಅದಕ್ಕೆ ತಲೆಬಾಗಿದ್ದೇನೆ ಅಂತ ಅನ್ನೋದು ಇಲ್ಲಿ ಎರಡು ಅಂಗಗಳಿವೆ ನಾನು ಉಪನಯನ ಮಾಡಿಸಿಕೊಳ್ಳೋ ವ್ಯಕ್ತಿ ಹುಡುಗನಿಗೆ ಹೇಳ್ತಾ ಇದ್ದೇನೆ ಎರಡು ಅಂಗಗಳಿವೆ ಒಂದು ಸೂರ್ಯಾರ್ಘ್ಯ ಅದನ್ನು ಪ್ರಾಯ ಸಂಧ್ಯಾವಂದನೆ ಅನ್ನೋ ಶಬ್ದದಿಂದ ಕರಿತೀವಿ ಯಾಕೆಂದರೆ ನಾವು ಸಂಕಲ್ಪ ಮಾಡುವಾಗ ಸಂಧ್ಯಾವಂದನ ಜಪ ತರ್ಪಣಂಚ ಕರಿಷ್ಯೆ ಸಂಧ್ಯಾವಂದನೆ ಮಾಡ್ತೇನೆ ಜಪ ತರ್ಪಣ ಮಾಡ್ತೇನೆ ಅಂತ ಈ ಸಂಧ್ಯಾವಂದನೆ ಒಂದು ಭಾಗ ಜಪ ತರ್ಪಣ ಇನ್ನೊಂದು ಭಾಗ ಅಂದರೆ ಗಾಯತ್ರಿ ಜಪ ಇತ್ಯಾದಿ ಜಪ ತರ್ಪಣ ಇನ್ನೊಂದು ಭಾಗ ಈ ಸಂಧ್ಯಾವಂದನೆಯಲ್ಲಿ ಮುಖ್ಯವಾದ ಒಂದು ಅಂಶ ಸೂರ್ಯನಿಗೆ ಮೂರು ಅರ್ಘ್ಯಗಳನ್ನು ಕೊಡೋದು ಅಂದರೆ ಪ್ರಾಚೀನರಲ್ಲಿ ಎಷ್ಟು ದೊಡ್ಡ ಕಲ್ಪನೆ ಇತ್ತು ಅಂದರೆ ಸೂರ್ಯ ಆತ್ಮ ಜಗತಸ್ತಸ್ತುಷ್ಟ ಜಗತ್ತಿನ ಜೀವಿಗಳಿಗೆ ಅಲ್ಲದೆ ಜಡ ಪದಾರ್ಥಗಳಿಗೆ ಸೂರ್ಯನೇ ಆತ್ಮ ಅಂತ ದೊಡ್ಡ ಮಾತದು ನೋಡಿ ಈ ದೇಹ ಇದರ ಒಳಗೆ ಆತ್ಮ ಇದ್ದರೆ ಅದಕ್ಕೆ ಬೆಲೆ ಗೌರವ ಆರಡಿ ಇದ್ದಾನೆ 70 ಕೆಜಿ ತೂಗ್ತಾನೆ ಕೆಂಪಗೆ ಬೆಳ್ಳಗೆ ಇದ್ದಾನೆ ಎಷ್ಟು ಚೆನ್ನಾಗಿದ್ದಾನೆ ಅದರ ಒಳಗಡೆ ಇದ್ದಾನೆ ಅನ್ಕೊಳ್ಳೋ ಒಬ್ಬ ವ್ಯಕ್ತಿ ಜೀವ ಇದ್ದಾಗ ಆ ಜೀವ ಆ ಕಡೆ ಹೋಯ್ತೋ ಅದಕ್ಕೆ ಹೆಸರೇ ಬೇರೆ ಅದನ್ನು ನೋಡಲಿಕ್ಕೆ ಹೆದರ್ತೀವಿ ನಾವು ಅಲ್ಲಿಗೆ ದೇಹಕ್ಕೆ ಪ್ರಾಣ ಜೀವ ಹೇಗೆ ಬೆಲೆ ತರ್ತದೋ ಅದು ಇದ್ದರೆ ಮಾತ್ರ ಆ ದೇಹಕ್ಕೆ ಒಂದು ಗೌರವವೋ ಸೂರ್ಯ ಇದ್ದರೆ ಮಾತ್ರ ನಾವು ಬದುಕೋದು ಸಾಧ್ಯ ಅವನಿದ್ರೆ ನಮ್ಮ ಬದುಕು ನಮ್ಮ ಅಂದರೆ ಕೇವಲ ಮನುಷ್ಯ ಪ್ರಾಣಿ ಪಶು ಪಕ್ಷಿಗಳ ಅಷ್ಟೇ ಅಲ್ಲ ಮರ ಗಿಡಗಳ ಬದುಕು ಕೂಡ ಸೂರ್ಯನ ಅಧೀನ ಎಂಥ ದೊಡ್ಡ ಮಾತನ್ನು ಆಡಿದಾರೆ ಅಂತ ನೋಡ್ಕೊಳ್ಳಿ ನಾವು ಇವತ್ತು ಭೂಮಿಯಲ್ಲಿ ಓಡಾಡ್ತೇವೆ ಕಾರೋ ಬಸ್ಸೋ ಟ್ರೈನೋ ಎಷ್ಟೇ ಭಾರ ಇದ್ದರೂ ಮೈಲು ಮೈಲು ಗಂಟೆಗೆ ವೇಗದಲ್ಲಿ ಓಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದರೆ ನಮಗೆ ಧೈರ್ಯ ಭೂಮಿ ಅನ್ನೋ ಪ್ಲ್ಯಾಟ್ಫಾರ್ಮ್ ಗಟ್ಟಿ ಇದೆ ಅಂತ ಅದು ಎಲ್ಲಿದೆ ನೋಡಿ ನಾನು ಇಲ್ಲಿ ಗಟ್ಟಿ ಕೂತಿದ್ದೇನೆ ಯಾಕೆಂದರೆ ಈ ಪ್ಲ್ಯಾಟ್ಫಾರ್ಮ್ ಸ್ಟೇಜ್ ಏನಿದೆಯೋ ನೆಲದ ಮೇಲೆ ಭದ್ರವಾಗಿ ಕೂತಿದೆ ಅಂತ ನೆಲದ ಮೇಲೆ ನೀವು ಕೂತಿದ್ರಿ ಆ ನೆಲ ಯಾವುದ್ರ ಮೇಲೆ ಭದ್ರವಾಗಿ ಕೂತಿದೆ ಯಾವುದರ ಮೇಲೂ ಇಲ್ಲ ಗಾಳಿಯಲ್ಲಿ ತೇಲಾಡ್ತಾ ಇದೆ ಆಕಾಶದಲ್ಲಿ ಸುತ್ತುತ್ತಾ ಇದೆ ಭೂಮಿ ಒಂದು ಗಂಟೆಗೆ ತನ್ನ ಅಕ್ಷದಲ್ಲಿ ಗಿರಗಿರ ಅಂತ ತುರುಗೋದಲ್ಲದೆ ಸೂರ್ಯನ ಸುತ್ತಲೂ ಗಿರಿಕೆ ಹೊಡಿತಾ ಇದೆ ಭೂಮಿ ಒಂದು ವೇಳೆ ಸೂರ್ಯ ನಾವು ಸ್ವಿಚ್ ಆಫ್ ಮಾಡಿದಾಗ ಲೈಟ್ ಆಫ್ ಆದಂತೆ ಸೂರ್ಯ ಆಫ್ ಆಗಿಬಿಟ್ರೆ ಈ ಭೂಮಿ ಧರ್ರ ಅಂತ ಬೆಳಗಿಸಲಾಗುತ್ತೆ ನಾವು ನೀವು ಕಸ ಕಡ್ಡಿ ಯಾವುದೂ ಇಲ್ಲ ಈ ಭೂಮಿಯಲ್ಲಿ ಅಲ್ಲಿಗೆ ನಮ್ಮೆಲ್ಲರಿಗೆ ಭೂಮಿಯಲ್ಲಿರೋ ನಮ್ಮೆಲ್ಲರಿಗೆ ಆಧಾರವಾಗಿ ನಿಂತದ್ದು ನಮ್ಮನ್ನು ಉಸಿರಾಡುವಂತೆ ಮಾಡಿದ್ದು ಯಾರು ಸೂರ್ಯ ಅಂತಹ ಸೂರ್ಯ ನಮ್ಮ ಮನೆಗೆ ಭೂಮಿಗೆ ಬೆಳಗ್ಗಿನ ಹೊತ್ತು ಬಂದಾಗ ನಾವು ಅರ್ಘ್ಯಪಾದ್ಯಾದಿ ಪೂರ್ವಕ ಸಾಧಾರಣ ಮನೆಗೆ ಒಬ್ಬ ಅತಿಥಿಗಳು ಬಂದರು ಅಂತಲೇ ಅರ್ಘ್ಯಪಾದ್ಯಾದಿಗಳಿಂದ ಆಸನ ಕೊಟ್ಟು ಉಪಚಾರ ಮಾಡ್ತೇವೆ ಇಡೀ ನಮ್ಮ ಜಗತ್ತಿಗೆ ಪ್ರಾಣದಂತಿರುವ ಸೂರ್ಯ ಬಂದಾಗ ದಿನಕ್ಕೆ ಮೂರು ಅರ್ಘ್ಯಗಳನ್ನು ಆತನಿಗೆ ಕೊಡದೇ ಹೋದರೆ ಎಂತಹ ಕೃತಜ್ಞರು ನಾವು ನೋಡಿ ಆದ್ದರಿಂದ ಸಂಧ್ಯಾವಂದನೆಯ ಮುಖ್ಯ ಕಾರ್ಯಕ್ರಮ ನಮಗೆಲ್ಲ ಪ್ರಾಣದಂತಿರುವ ಸೂರ್ಯನ ಅಂತರ್ಗತನಾದ ಪರಮಾತ್ಮ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾನೆ ಅಂತ ಭೇಟಿ ಕೊಡುವ ಮುಂಚೆ ಅವನ ಕೆಂಪು ಕಿರಣಗಳು ಬರುವಾಗಲೇ ಸೂರ್ಯನಿಗೆ ಅರ್ಘ್ಯ ಕೊಡುವ ಕಾರ್ಯಕ್ರಮ ಇದು ಸಂಧ್ಯಾವಂದನೆ ಈ ಅರ್ಘ್ಯ ಕೊಡುವ ಅಧಿಕಾರ ಸೂರ್ಯ ಎಂಥ ಪವಿತ್ರ ವ್ಯಕ್ತಿ ನೋಡಿ ಶಾಸ್ತ್ರದಲ್ಲಿ ಸೂರ್ಯನ ಮೂಲಕ ಸದ್ಗತಿಯನ್ನು ಪಡೆಯುವವರು ಇಬ್ಬರೇ ಅಂತಾರೆ ಯಾರು ಗೊತ್ತೋ ಒಂದು ನೈಷ್ಠಿಕ ಬ್ರಹ್ಮಚಾರಿಗಳು ಅಂದರೆ ಬ್ರಹ್ಮಚರ್ಯದಿಂದಲೇ ಸನ್ಯಾಸಾಶ್ರಮವನ್ನು ಪಡೆದವರು ಯತಿಗಳು ಇನ್ನೊಂದು ಯುದ್ಧದಲ್ಲಿ ಮಡಿದ ಯೋಧ ಇಬ್ಬರು ಮಾತ್ರ ಸೂರ್ಯಮಂಡಲ ಭೇದಿನೌ
ಅಷ್ಟು ದೊಡ್ಡ ಸುಕೃತ ಅದು ಸೂರ್ಯಮಂಡಲದ ಮೂಲಕ ಪರಮಾತ್ಮನ ಸೇರೋದು ಅಂತ ಅಂತಹ ಸೂರ್ಯನಿಗೆ ಅರ್ಜೆ ಕೊಡಬೇಕಾದರೆ ನಾವು ಯಾರು ನಮ್ಮಲ್ಲೊಂದು ಯೋಗ್ಯತೆ ಬೇಡವೋ ಹೀಗಾಗಿ ಪವಿತ್ರನಾದ ತೇಜಪುಂಜನಾದ ಸೂರ್ಯನಾರಾಯಣನಿಗೆ ಅರ್ಜೆ ಕೊಡಬೇಕಾದರೆ ನಾವೊಂದು ಸತ್ತಿ ಪವಿತ್ರರಾಗಬೇಕು ನಿನ್ನ ರಾತ್ರಿ ಈ ಬಾಯಿಯಿಂದ ಏನೋ ತಿಂದು ಮಲ್ಕೊಂಡಿದ್ದೀವಿ ಅದು ಬೆಳಗ್ಗೆ ಎದ್ದಾಗ ಜೀರ್ಣ ಆಗಿದೆಯೇ ಅಲ್ವೋ ಸೂರ್ಯ ಅರ್ಘ್ಯ ಕೊಡ್ತಾನೋ ಗೊರ್ರ ಗೊರ್ರ ಅಂತ ಗ್ಯಾಸ್ಟ್ರಿಕ್ ತೇಗು ಬರ್ತಾ ಇರುತ್ತೆ ಅಧಿಕಾರ ಇಲ್ಲ ನಮಗೆ ಅದಕ್ಕೋಸ್ಕರ ಸೂರ್ಯಾರ್ಘ್ಯ ಕೊಡೋದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮ ಇದೆ ನಮ್ಮ ಸಂಧ್ಯಾವಂದನೆಯಲ್ಲಿ ಜಲಾಭಿಮಂತ್ರಣ ಅಂತ ಕರೀತೀವಿ ನಾವು ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗಿನವರೆಗೆ ಸೂರ್ಯಾರ್ಘ್ಯ ಕೊಡುವವರೆಗೆ ಮಾಡಿದ ಪಾಪ ಅನಂತ ಕಾಯ ವಾಚ ಮನಸ ನಾವಿಲ್ಲಿ ಕೂತಿದ್ದೇವೆ ಏನೋ ಒಂದು ಶಾಸ್ತ್ರದ ನಾಲ್ಕು ಮಾತುಗಳನ್ನು ಕೇಳುತ್ತೇವೆ ಆದರೆ ನಮ್ಮ ಮನಸ್ಸೆಲ್ಲ ಊರಲ್ಲಿ ಓಡಾಡುತ್ತಾ ಇದೆ ಆದ್ದರಿಂದ ಪ್ರವಚನಕ್ಕೆ ಕೂತಿದ್ದೇವೆ ಪುಣ್ಯ ಸಂಪಾದನೆಯೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊಳ್ಳೆ ಕಚ್ಚಿದ್ರೆ ಪಟ್ಟ ಅಂತ ಕೈ ತನ್ಪಾಡಿಗೆ ತಾನು ಕೆಲಸ ಮಾಡಿಕೊಳ್ತೇವೆ ಆಯಿತು ಅಲ್ಲಿಂದ ಮೂಟೆ ಪಾಪ ಮನಸ್ಸು ನಮ್ಮ ಕೈಯಲ್ಲಿ ಇರೋದಿಲ್ಲ ಹೀಗಾಗಿ ತಿಳಿದೋ ತಿಳಿಯದೆಯೋ ನಿನ್ನೆಯಿಂದ ಇವತ್ತಿನವರೆಗೆ 24 ಗಂಟೆ ಅನೇಕ ಮಾಡಲಾರದ ಕಾಯಿಕ ವಾಚಿಕ ಮಾನಸಿಕ ಕೆಲಸಗಳನ್ನು ಮಾಡಿ ಅಪವಿತ್ರರಾಗಿದ್ದೇವೆ ನಾವು ನಮ್ಮನ್ನು ನಾವು ಪವಿತ್ರೀಕರಿಸಿಕೊಂಡರೆ ಪವಿತ್ರನಾದ ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡುವ ಅಧಿಕಾರ ನಮಗೆ ಬರುತ್ತದೆ ಹೀಗಾಗಿ ನಮ್ಮನ್ನು ಪವಿತ್ರೀಕರಿಸಿಕೊಳ್ಳೋದಕ್ಕಾಗಿ ಜಲಾಭಿಮಂತ್ರಣೆ ಒಂದು ಅದರ ಅರ್ಥ ಏನು ತುಂಬ ಒಳ್ಳೆ ಮಂತ್ರ ಅಲ್ಲಿ ಮನಸಾ ವಾಚಾ ಹಸ್ತಾಭ್ಯಾಂ ಯದ್ರಾತ್ರ್ಯಾ ಪಾಪಮಕಾರ್ಷಂ ನಾನು ಅಷ್ಟು ಹೊತ್ತು ಮಾಡಿದ ಪಾಪಕ್ಕೆ ಪರಿಹಾರ ಏನು ಗೊತ್ತೋ ನನ್ನನ್ನು ನಾನು ಬೆಂಕಿಯಲ್ಲಿ ಹಾಕಿ ಸೀತೆ ಬೆಂಕಿಯಿಂದ ಪರಿಶುದ್ಧಳಾಗಿ ಎದ್ದು ಬಂದಂತೆ ನಾನು ಬೆಂಕಿಯಲ್ಲಿ ಬಿದ್ದರೆ ಪವಿತ್ರನಾಗ್ತೇನೆ ನಮ್ಮಲ್ಲಿ ಯಾವುದೇ ಅಪವಿತ್ರ ವಸ್ತುಗಳನ್ನು ಅಂದರೆ ಬಟ್ಟೆ ಕಾಗದಗಳನ್ನು ಬಿಟ್ಟು ಪವಿತ್ರಗೊಳಿಸುವ ಒಂದು ಸಾಮರ್ಥ್ಯ ಅಗ್ನಿಗೆ ಇದೆ ಹೀಗಾಗಿ ಪಾಪದಿಂದ ತುಂಬಿಕೊಂಡ ನಮ್ಮ ಈ ದೇಹವನ್ನು ಪವಿತ್ರೀಕರಿಸುವ ಸಾಮರ್ಥ್ಯ ಆ ಸೂರ್ಯನಿಗೆ ಇದೆ ಅವನಲ್ಲಿ ನಾವು ನಮ್ಮನ್ನು ಹೋಮಿಸಿಕೊಳ್ಳಬೇಕು ಈ ಅನುಸಂಧಾನ ಜಲಾಭಿಮಂತ್ರಣದಲ್ಲಿ ಇದೆ ಯದ್ರಾತ್ರ್ಯ ಪಾಪಮಕಾರ್ಷಂ ಮನಸ ವಾಚ ಹಸ್ತಾಭ್ಯಾಂ ಹೇಳಿ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಪುರೋಹಿತರು ಅಗ್ನಯೇ ಸ್ವಾಹ ಅಂತ ಬೆಂಕಿಯಲ್ಲಿ ಆಹಿತಿ ಕೊಟ್ಟಂಗೆ ಇಲ್ಲಿ ಆಹುತಿ ಯಾರು ಗೊತ್ತಾ ನಾವೇ ನನ್ನನ್ನು ಸೂರ್ಯ ಎಂಬ ಜ್ಯೋತಿಷ್ಯನಲ್ಲಿ ನಾನು ಹೋಮ ಮಾಡ್ತಾ ಇದ್ದೇನೆ ನಾನು ಪವಿತ್ರನಾಗಲಿ ಅಂತ ಅಲ್ಲಿಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ನಾವು ಪವಿತ್ರರಾಗಬೇಕಾದರೆ ಸೂರ್ಯನಲ್ಲಿ ನಮ್ಮನ್ನು ನಾವು ಹೋಮಿಸಿಕೊಳ್ಳಬೇಕು ಇದು ಜಲಾಭಿಮಂತ್ರಣದ ಒಳ್ಳೆ ಅನುಸಂಧಾನದ ಒಂದು ಕಾರ್ಯಕ್ರಮ ಯಾರಿಗೆ ನಾವು ನಿನ್ನೆಯಿಂದ ಇವತ್ತಿನವರೆಗೆ ಪಾಪವೇ ಮಾಡಲಿಲ್ಲ ಅಂತ ಗ್ಯಾರಂಟಿ ಇದೆಯೋ ಅವರು ಜಲಾಭಿಮಂತ್ರಣ ಮಾಡೋದು ಬೇಡ ನೇರವಾಗಿ ಸೂರ್ಯನಿಗೆ ಅರ್ಘ್ಯ ಕೊಡಬಹುದು ಹೀಗೆ ಮಾಡಿ ನಮ್ಮನ್ನು ನಾವು ಜ್ಯೋತಿಯಲ್ಲಿ ಪವಿತ್ರೀಕರಿಸಿಕೊಂಡು ಆಮೇಲೆ ಸೂರ್ಯನಿಗೆ 3 ಅರ್ಘ್ಯಗಳನ್ನು ಕೊಡೋದು ಇವಿಷ್ಟು ಸಂಧ್ಯಾವಂದನೆಯ ಕಾರ್ಯಕ್ರಮ ಅದಾದ ಮೇಲೆ ನೋಡಿ ಇವೆಲ್ಲವನ್ನೂ ಕೂಡ ಸಮುದ್ರದ ಅಥವಾ ನದಿಯ ಪವಿತ್ರ ತೀರ್ಥಗಳ ಸನ್ನಿಧಿಯಲ್ಲಿ ಮಾಡಬೇಕು ಅಂತ ಇರೋದು ಆದರೆ ನಮಗೆ ಬಾವಿನೇ ಇಲ್ಲ ಮನೆಯಲ್ಲಿ ಆ ಸಂದರ್ಭದಲ್ಲಿ ನೀವು ತೀರ್ಥಕ್ಷೇತ್ರಗಳಿಗೆ ಮತ್ತೊಂದು ಕಡೆ ಹೋದ್ರಿ ಅಂದರೆ ಕನಿಷ್ಠ ಪಕ್ಷ ಸೂರ್ಯಾರ್ಘ್ಯವರೆಗಿನ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿ ಆಮೇಲೆ ಮೇಲಕ್ಕೆ ಬಂದು ಗಾಯತ್ರಿ ಜಪದ ಕಾರ್ಯಕ್ರಮ ಸಾಧಾರಣ ನಮ್ಮಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಒಂದು ದೊಡ್ಡ ತಪ್ಪು ಮಾಡ್ತೀವಿ ನಾವು ನದಿ ನೀರಲ್ಲೇ ನಿಂತ್ಕೊಂಡು ಆಚಮನೆ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಗಾಯತ್ರಿ ಮಾಡಿ ಆಮೇಲೆ ಮೇಲಕ್ಕೆ ಬರೋದು ಅಂತ ಒದ್ದೆ ಬಟ್ಟೆಯಲ್ಲಿ ಮಾಡೋದು ಅಪರ ಕರ್ಮಗಳನ್ನು ಪೂರ್ವ ಕರ್ಮಗಳನ್ನು ನಾವು ಮಾಡೋದಿಲ್ಲ ಅದನ್ನ ನೀರಲ್ಲಿ ನಿಂತು ಒದ್ದೆ ಬಟ್ಟೆಯಲ್ಲಿ ಮಾಡುವ ಕಾರ್ಯಕ್ರಮ ಇದಲ್ಲ ಆದ್ದರಿಂದ ಸೂರ್ಯಾರ್ಘ್ಯವರೆಗಿನ ಕಾರ್ಯಕ್ರಮವನ್ನು ಸ್ನಾನ ಮಾಡಿದ ನೀರಲ್ಲಿ ಮಾಡಿ ಮತ್ತೆ ಉಳಿದಿದ್ದು ಮುಖ್ಯವಾದ ಕಾರ್ಯಕ್ರಮ ಗಾಯತ್ರಿ ಜಪ ಇದನ್ನು ಮಾಡಬೇಕು ಇದನ್ನು ಮಾಡಬೇಕಾದರೆ ಮೊದಲು
ನಾವು ನೋಡಿ ಪ್ರತಿಯೊಂದು ಕರ್ಮದ ಅಂಗ ಆಚಮನೆ ಅಂತ ಪುರೋಹಿತರು ಆಚಮನೆ ಮಾಡ್ರಿ ಅಂತಾರೆ ಯಾಕೆಂದ್ರೆ ನಿಮ್ಗೆ ಗೊತ್ತು ಅಂತ ಅವರಿಗೆ ತೀರ್ಮಾನ ಆಚಮನೆ ಮಾಡ್ರಿ ನೀರು ಕೊಟ್ಟು ಬಿಡ್ತಾರೆ ಆಚಮನೆ ಮಾಡ್ರಿ ಅಂತ ಆಚಮನೆ ಮಾಡ್ರಿ ಅಂದರೆ ನಮಗೆ ಆಚಮನೆದ್ದೇ ನೆನಪು ಅಷ್ಟೇ ಆಚಮನೆ ಇದೆ ಅದಕ್ಕೆ ಎರಡು ಶಬ್ದಗಳಿದೆ ನೋಡಿ ಆಚಮನಂ ಉಪಸ್ಪರ್ಶ ಅಂತ ಆಚಮನಂ ಅಂದರೆ ಚಮನಂ ಅಂದರೆ ಕುಡಿಯೋದು ಅಂತ ಅರ್ಥ ಉಪಸ್ಪರ್ಶ ಅಂದರೆ ಮುಟ್ಟೋದು ಅಂತ ಅರ್ಥ ಎರಡು ಕಾರ್ಯಕ್ರಮಗಳದರಲ್ಲಿ ಕುಡಿಯೋದು ಮತ್ತು ಮುಟ್ಟೋದು ಅಂದರೆ ಇನ್ನೇನು ಅರ್ಥ ಮಾಡಿಕೊಡ್ಬೇಕು ಕುಡಿಯೋದು ಅನ್ನೋದಕ್ಕೆ ಮೂರು ಬಾರಿ ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಸಾಮವೇದಾಯ ಸ್ವಾಹ ನೀರು ಕುಡಿಯೋದು ಆಮೇಲೆ ಮುಟ್ಟೋದು ನಮ್ಮ ಅಂಗಾಂಗಗಳನ್ನು ಭಗವಂತನ ನಾಮದಿಂದ ಮುಟ್ಟಿಕೊಂಡು ನಮ್ಮ ದೇಹದಲ್ಲಿ ನಾವು ಭಗವನ್ಮೂರ್ತಿಗಳನ್ನು ಆವಾಹಿಸಿಕೊಳ್ಳೋದು ಇದು ಆ ಚಮನಂ ಉಪಸ್ಪರ್ಶ ಇದರಿಂದ ನಾವು ನಮ್ಮ ದೇಹದಲ್ಲಿ ಭಗವತ್ ಸಾನ್ನಿಧ್ಯವನ್ನು ಪಡೆದುಕೊಂಡು ದೇಹದಲ್ಲಿರುವ ಪಾಪ ಪುರುಷನನ್ನು ವಿಸರ್ಜನೆ ಮಾಡಿ ಯಾವ ಮಂತ್ರವನ್ನು ಪಠಿಸ್ತೇವೋ ಆ ಮಂತ್ರದಿಂದ ಪ್ರಾಣಾಯಾಮವನ್ನು ಮಾಡಿ ಆಮೇಲೆ ಮುಂದೆ ನಾವು ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡ್ಕೋತೇವೆ ನ್ಯಾಸ ಅಂದರೆ ಇಡೋದು ಅಂತ ಅರ್ಥ ತಸ್ಸವಿತು ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ ನಮಗೆ ಉಳಿದಿದ್ದೆಲ್ಲ ಜ್ಞಾಪಕ ಇರುತ್ತೋ ಇಲ್ಲವೋ ಅಸ್ತ್ರಾಯ ಪಟ್ ಅನ್ನೋದು ಮಕ್ಕಳು ಜೋರಾಗಿ ಕೇಳುತ್ತೆ ಸೊಳ್ಳೆ ಹೊಡೆದನೋ ಗಾಯತ್ರಿ ಮಂತ್ರ ಮಾಡಿದನೋ ಅಂತ ಸಂಶಯ ಬರುವಷ್ಟು ಚಪ್ಪಾಳೆ ಕೇಳಿಸುತ್ತೆ ಇದರ ಅರ್ಥ ಏನು ಗೊತ್ತೇನೋ ಮಂತ್ರವನ್ನು ಜಪಿಸುವ ಮುಂಚೆ ಮಂತ್ರಮೂರ್ತಿರ್ಭವೇದ್ ಬುಧಃ ಮಂತ್ರದ ಕಲ್ಪನೆ ಹೇಗಿದೆ ಅಂದರೆ ನಮ್ಮಲ್ಲಿ ಭಗವಂತನನ್ನು ಮೆಚ್ಚಿಸೋದಕ್ಕೆ ಕಲ್ಲು ಮರ ಸ್ತಂಡಿಲ ಹೇಗೆ ಒಂದು ಮಾಧ್ಯಮವೋ ಕಲ್ಲಿನ ಪ್ರತಿಮೆಯನ್ನು ಮಾಡಿಬಿಟ್ಟು ಅಲ್ಲಿ ದೇವರನ್ನು ಕಾಣ್ತೇವೆ ರಂಗೋಲಿ ಹಾಕಿ ಅಲ್ಲಿ ಭಗವಂತನನ್ನು ಆರಾಧಿಸ್ತೇವೆ ಅವೆಲ್ಲ ಹೇಗೆ ಭಗವಂತನ ಪ್ರತಿಮೆಗಳೋ ದೇವರನ್ನು ಕಾಣುವ ಮಾಧ್ಯಮಗಳೋ ಮಂತ್ರವು ಅದಕ್ಕಿಂತಲೂ ಪವಿತ್ರವಾದ ಒಂದು ಭಗವಂತನ ಮೂರ್ತಿ ಅಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಆ ಭಗವಂತನ ಮೂರ್ತಿ ಎನಿಸಿದ ಮಂತ್ರವನ್ನು ನಮ್ಮ ದೇಹದಲ್ಲಿ ಆವಾಹಿಸಿಕೊಳ್ಳೋದೇನಿದೆಯೋ ಇದು ಅಂಗನ್ಯಾಸ ಅಂತೀವಿ ಅಂಗದಲ್ಲಿ ನ್ಯಾಸ ಮಾಡೋದು ಅಂತ ದೇವರ ವಿಗ್ರಹಕ್ಕೆ ಪ್ರಧಾನವಾಗಿ ಇರೋದು ಹೃದಯ ಶಿರಸ್ಸು ಎರಡು ತೋಳುಗಳು ಎರಡು ಕಣ್ಣು ಇವಷ್ಟು ಇದು ಪಂಚಾಂಗಗಳು ತಸ್ಸವಿತು ಹೃದಯಾಯ ನಮಃ ವರೇಣ್ಯಂ ಗಾಯತ್ರಿ ಮಂತ್ರದಲ್ಲೇ ಬರುವ ಶಬ್ದಗಳು ನೋಡಿರಿ ಆ ಶಬ್ದದಲ್ಲಿ ಒಂದು ಶಬ್ದ ಹೃದಯ ಇನ್ನೊಂದು ಶಬ್ದ ತಲೆ ಇನ್ನೆರಡು ಶಬ್ದಗಳು ತೋಳು ಮತ್ತೆರಡು ಶಬ್ದಗಳು ಕಣ್ಣು ಆ ಮಂತ್ರದಿಂದ ಶಬ್ದಗಳನ್ನು ನಮ್ಮ ದೇಹದಲ್ಲಿ ಆರಾಧಿಸಿಕೊಳ್ಳುವ ಮೂಲಕ ನ್ಯಾಸ ಮಾಡುವ ಮೂಲಕ ನಾವೇ ಮಂತ್ರಮೂರ್ತಿ ಅನ್ನೋ ಭಾವನೆಗೆ ಒಳಗಾದಾಗ ಕಣ್ಣು ಮುಚ್ಚಿ ಗಾಯತ್ರಿಯನ್ನು ಜಪಿಸಿದರೆ ನಾವು ಜಪಿಸುವ ಗಾಯತ್ರಿಯಿಂದ ಪ್ರತಿಪಾದ್ಯವಾದ ಭಗವಂತ ಎಲ್ಲೋ ಸ್ವರ್ಗದ ಮೂಲೆಯಲ್ಲಿ ಆಕಾಶದ ದೂರದಲ್ಲಿ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿ ಇದ್ದಾನೆಯಲ್ಲ ನಮ್ಮ ಕೈಯಲ್ಲಿ ಅವನ ಕೈಯಿದೆ ನಮ್ಮ ಮುಖದಲ್ಲಿ ಅವನ ಮುಖ ಇದೆ ನಮ್ಮ ಕಣ್ಣಲ್ಲಿ ಅವನ ಕಣ್ಣಿದೆ ನಮ್ಮ ಹೃದಯದಲ್ಲಿ ಅವನ ಹೃದಯ ಇದೆ ಅಂತ ಅನುಸಂಧಾನ ಬಂದಾಗ ಗಾಯತ್ರಿಯಿಂದ ನಾವು ಧ್ಯಾನಿಸುವ ದೇವರು ಯಾವುದೋ ದೂರದ ಫಾರಿನ್ನಲ್ಲಿಲ್ಲ ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನೋ ಕಲ್ಪನೆ ಬಂದಾಗ ಗಾಯತ್ರಿ ಮಂತ್ರ ಜಪಕ್ಕೆ ನಾವು ಅಧಿಕಾರಿಗಳಾಗ್ತೇವೆ ಇದು ನಮ್ಮ ಗಾಯತ್ರಿ ಮಂತ್ರ ಜಪಕ್ಕಿಂತ ಮುಂಚೆ ಮಾಡುವ ಅಂಗನ್ಯಾಸದ ಅರ್ಥ ಆಮೇಲೆ ನಾವೊಂದು ಧ್ಯಾನ ಅಂತ ಹೇಳ್ತೇವೆ ಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ಧ್ಯಾನ ಅಂದರೆ ನಾವು ಆ ಗಾಯತ್ರಿಯಿಂದ ಭಗವಂತನಿಗೆ ಅನೇಕ ರೂಪಗಳಿದೆ ಮತ್ಸ್ಯ ಕೂರ್ಮ ವರಾಹ ಅನಂತ ರೂಪಗಳಿವೆ ನಾವು ಪರ್ಟಿಕ್ಯುಲರ್ ಆ ಮಂತ್ರದಿಂದ ಭಗವಂತನ ಕಣ್ಣು ಕಿವಿ ಮೂಗು ಅವನ ಆಭರಣಗಳು ಕೈಯಲ್ಲಿ ಧರಿಸಿದ ಆಯುಧಗಳು ಯಾವ ರೀತಿ ಇದೆ ಆ ಮಂತ್ರದಿಂದ ಪ್ರತಿಪಾದ್ಯವಾದ ದೇವರದು ಯಾವ ರೀತಿ ಇದೆ ಅನ್ನೋ ಕಲ್ಪನೆಯನ್ನು ಕೊಡುವ ಮಂತ್ರ ಅದು ಧ್ಯಾನ
ಜೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟೀ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಈ ಧ್ಯಾನದಿಂದ ಆ ಪರಮಾತ್ಮನ ಕಲ್ಪನೆ ಬಂತು ಅಂದರೆ ಕಣ್ಣು ಮುಚ್ಚಿದ್ರೆ ಅದೇ ರೂಪ ತೋರಬೇಕು. ಇದು ಮಕ್ಕಳಲ್ಲಿ ಸಾಧ್ಯ. ದೊಡ್ಡವರು ಧ್ಯಾನ ಹೇಳ್ತಾರೆ, ಅನೇಕ ಜನರು ಹೇಳಿದ್ದಿದೆ. ನಾನು ಗಾಯತ್ರಿ ಮಾಡುವಾಗ ಉಡುಪಿಯ ಕೃಷ್ಣನನ್ನು ನೆನೆಸಿಕೊಂಡೆ, ವೆಂಕಟೇಶ ತಿರುಪತಿಯ ತಿಮ್ಮಪ್ಪ ನನ್ನ ಮನಸ್ಸಿನಲ್ಲಿ ಬರ್ತಾನೆ. ತಪ್ಪದು. ತಿರುಪತಿಯ ತಿಮ್ಮಪ್ಪ ಬರಬಾರ್ದು, ಉಡುಪಿಯ ಕೃಷ್ಣ ಬರಬಾರ್ದು. ನೀವು ಪಠಿಸುವ ಮಂತ್ರವೊಂದು ಒಳಗಡೆ ಕಾಣುವ ರೂಪವೊಂದಾದರೆ ಇದು ಮಂತ್ರಕ್ಕೆ ಮಾಡಿದ ಅವಮಾನ. ನೀನು ದೇವರನ್ನು ಧ್ಯಾನಿಸಿ ಕರೆದಿದ್ದು ಒಂದು ರೂಪದಿಂದ, ನೀವು ಮನಸ್ಸಿನ ಅನ್ಕೊಂಡಿದ್ದು ಮತ್ತೊಂದರಿಂದ. ನೀವು ಮನೆಗೆ ಕರೆದಿದ್ದು ನನ್ನನ್ನು, ನೀವು ಉಪಚಾರ ಮಾಡೋದು ನಿಮ್ಮ ಮಾವನನ್ನು, ನನಗೆ ಅವಮಾನ ಅಲ್ವಾ ಅದು? ಹೀಗಾಗಿ ಆ ಧ್ಯಾನವನ್ನು ಹೇಳೋದೇ ನಾವು ಕಣ್ಣು ಮುಚ್ಚಿ ಧ್ಯಾನಿಸಿದಾಗ, ಕಣ್ಣು ಮುಚ್ಚಿದಾಗ ಆ ಧ್ಯಾನದಲ್ಲಿ ಹೇಳುವ ರೂಪ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಮನಸ್ಸಿನಲ್ಲಿ ಆ ದೇವರ ರೂಪದ ಕಲ್ಪನೆ, ಬಾಯಿಯಿಂದ ಮಂತ್ರದ ಸ್ತೋತ್ರ ಇವೆರಡೂ ಸೇರಿದಾಗ ಗಾಯತ್ರಿ ನಮ್ಮ ಬ್ರಾಹ್ಮಣ್ಯವನ್ನು ಉಡಿಸ್ತದೆ. ಧಿಯೋ ಯೋ ನ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಮಾಡುವ ಪ್ರಾರ್ಥನೆ ಇದು. ಅತ್ಯಂತ ಪ್ರಶಸ್ತವಾದ ಕಾಲದಲ್ಲಿ ಮಾಡಬೇಕಾದ ಪ್ರಾರ್ಥನೆ, ಇಡೀ ನಮ್ಮ ಜೀವನವನ್ನು ಸುಧಾರಿಸುವ ಪ್ರಾರ್ಥನೆ. ಇದು ದೊಡ್ಡವರಿಗೆ ಎಷ್ಟು ಸಾಧ್ಯ ಆಗುತ್ತೋ ನಮಗೊತ್ತಿಲ್ಲ. ನಾವೆಲ್ಲ ಒಂದೊಂದು ಜೀವನಕ್ಕಾಗಿ ವೃತ್ತಿಯನ್ನು ಅವಲಂಬಿಸಿದವರು. ಜಿಯೋ ಯೋನ ಪ್ರಚೋದಯಾತ್ ಅಂದರೆ ಸದ್ಯ ನನಗೆ ಇವತ್ತು ಆಫೀಸಲ್ಲಿ ಯಾರಿಗೂ ಬಯ್ಯದೇ ಇರುವಂತೆ ಬುದ್ಧಿ ಕೊಡು ಅಂತ ಅಲ್ಲೆಲ್ಲ ಹೋಗುತ್ತೆ. ನಮಗೆ ಆಫೀಸಿನ ಫೈಲುಗಳು ಎದುರುಗಡೆ ಬರುತ್ತೆ. ಅಡುಗೆ ಮನೆಯ ಅಡುಗೆ ಇವತ್ತು ಮನೆಯಲ್ಲಿ ಏನು ಮಾಡಿದಾರೋ ಅಂತ ಅಷ್ಟೊತ್ತಿಗೆ ಸರಿಯಾಗಿ ಕುಕ್ಕರ್ ಕೂಗುತ್ತೆ. ಓ ಏನೋ ಬಿಸಿಬೇಳೆ ಬಾತಿ ಇರಬೇಕು. ಇದು ದೊಡ್ಡವರಿಗೆ ಆಗುವ ಸಂದರ್ಭ ಇದೆ. ಆದರೆ ಮಕ್ಕಳ ಮನಸ್ಸು ಅತ್ಯಂತ ಮುಗ್ಧವಾದದ್ದು. ನೀವು ಈ ಅರ್ಥವನ್ನು ಹೇಳಿ ಗಾಯತ್ರಿಯನ್ನು ಅವರಿಗೆ ಉಪದೇಶ ಕೊಟ್ಟರೆ ನಿಮಗಿಂತ ಬೇಗ ಮಕ್ಕಳು ಚಿಕ್ಕ, ಅದಕ್ಕೋಸ್ಕರ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ, 8 ವರ್ಷದಲ್ಲಿ ಉಪನಯನ ಮಾಡ್ರಿ ಅನ್ನೋದು. ಅವನು 20 ವರ್ಷಕ್ಕೆ ಉಪನಯನ ಮಾಡಿದ್ರೆ, ಕಣ್ಣು ಮುಚ್ಚಿ ಗಾಯತ್ರಿ ಧ್ಯಾನ ಮಾಡಿದ್ರೆ ಕಾಲೇಜ್ ಫ್ರೆಂಡ್ ಸರ್ಕಲ್ ಎಲ್ಲ ಬರುತ್ತೆ ಮನಸ್ಸಲ್ಲಿ, ದೇವರು ಬರಲ್ಲ. ಚಿಕ್ಕ ವಯಸ್ಸಿನಲ್ಲಾದರೆ ಅಪ್ಪ ಹೇಳಿಕೊಟ್ಟ ಭಗವಂತನ ಮೂರ್ತಿ ಕಣ್ಣು ಮುಚ್ಚಿ ಧ್ಯಾನಿಸಿದಾಗ ಮಗನ ಬಂದೆ ಬರುತ್ತದೆ. ನೋಡಿ, ಅನೇಕ ಋಷಿಗಳು ಕಾಡಿನಲ್ಲಿ ಹೋಗಿ 10 ವರ್ಷ ತಪಸ್ಸು ಮಾಡಿದ್ದಾರೆ, ದೇವರು ಸಿಗಲಿಲ್ಲ ಈ ಜನ್ಮಕ್ಕೆ ಇಷ್ಟೇ ಅಂತ ಬಿಟ್ಟಿದ್ದಾರೆ. ಧ್ರುವಕುಮಾರ ತಪಸ್ಸು ಮಾಡಿದ್ದ, 8 ವರ್ಷ ಗೊತ್ತು ಅವನಿಗೆ? 5 ವರ್ಷ. 5 ವರ್ಷದ ಬಾಲಕ ಧ್ರುವ ತಪಸ್ಸು ಮಾಡಿದ್ದ, 8 ವರ್ಷ ಮಾಡ್ದ? 6 ತಿಂಗಳು ಮಾಡಿದ್ದು ಧ್ರುವನಿಗೆ ವಾಸುದೇವ ಬಂದ. ಯಾಕೆ ಬಂದ? ಅವನು ಕಾಡಿಗೆ ಹೋಗ್ತಾ ಇದ್ದ, ಮಧ್ಯದಲ್ಲಿ ನಾರದರು ಸಿಕ್ಕರು. ಏ ಆಡ್ಕೊಳ್ಳ ಹೋಗೋ ಚಿಕ್ಕ ವಯಸ್ಸು ಅಂದರು. ನಾನು ಚಿಕ್ಕ ವಯಸ್ಸಲ್ಲ, ನನ್ನ ಮನಸ್ಸು ದೃಢವಾಗಿದೆ, ಅಮ್ಮ ಆಶೀರ್ವಾದ ಮಾಡಿ ಕಳಿಸಿದ್ದಾಳೆ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ದೇವರನ್ನೇ ಮೆಚ್ಚಿಸಿಯೇ ಸಿದ್ಧ ಅಂತ ಹಠ ಹಿಡಿದ. ಅವನ ತಲೆಯನ್ನು ಮೂಸಿ ಕೈಯನ್ನಿಟ್ಟು ಆಶೀರ್ವದಿಸಿ ನಾರದರು ವಾಸುದೇವ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತನ ರೂಪವನ್ನು ಅವನ ಮುಂದೆ ವರ್ಣಿಸಿ ನೀನು ಈ ರೂಪವನ್ನು ವಾಸುದೇವ ಮಂತ್ರದಿಂದ ಜಪಿಸು ಅಂತ ಹೇಳಿದರು. ಮಗು ಅದು ಹೋದ. 6 ತಿಂಗಳಲ್ಲಿ ನಾರದರು ಹೇಳಿದ ಆ ಭಗವದ್ ರೂಪವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಸಿದ್ಧಿಯನ್ನು ಪಡೆದ. ಎಷ್ಟು ಏಕಾಗ್ರತೆಯನ್ನು ಸಂಪಾದನೆ ಮಾಡಿದ್ದ ಅಂದರೆ, ಅನ್ನ ನೀರು ಉಸಿರಾಟವನ್ನೂ ಕೊನೆಗೆ ನಿಲ್ಲಿಸಿ ತಪಸ್ಸು ಮಾಡಿದ ಧ್ರುವನ ಮುಂದೆ ನಾರದರು ಹೇಳಿದ ರೂಪದಲ್ಲಿ ಭಗವಂತ ಬಂದು ನಿಂತಿದ್ದಾನೆ. ಇವನು ಕಣ್ಣು ಮುಚ್ಚಿ ವಾಸುದೇವ ಮಂತ್ರವನ್ನು ಜಪಿಸ್ತಾ ಇದ್ದಾನೆ. ದೇವರು ಕಾಯ್ತಾ ಇದ್ದಾನೆ, ಮಗು ನೋಡ್ತಾ ಇಲ್ಲ. ಏ ಧ್ರುವ, ನಾನು ಬಂದಿದ್ದೇನೋ ಅಂತಾನೆ, ಇವನಿಗೆ ಗೊತ್ತೇ ಇಲ್ಲ. ಅಷ್ಟು ದೃಢವಾಗಿ ಒಳಗಡೆ ನಾರದರು ಹೇಳಿದ ರೂಪ ಮನಸ್ಸಿನಲ್ಲಿ ಮಗುವಿಗೆ ಅಚ್ಚಾಗಿ ಉಳಿದಿತ್ತು ನೋಡ್ರಿ.
ಇದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಉಪನಯನ ಮಾಡಿ ಅಂತ ಹೇಳುವ ಕಾರಣ ಅವರು ಹೈಸ್ಕೂಲಿಗೆ 10th ಮುಗಿಯಿತು ಅಂದ್ರೆ ಅವರ ಕಾನ್ಸಂಟ್ರೇಷನ್ ತಪ್ಪುತ್ತೆ ಅವರ ಮನಸ್ಸು ದೇವರ ಕಡೆಗೆ ಹೋಗುವ ಬದಲು ದೇವಿಯ ಕಡೆಗೆ ಹೋಗುತ್ತೆ ಈ ಕಾರಣಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಗಾಯತ್ರಿಯ ಪ್ರತಿಪಾದ್ಯ ರೂಪವನ್ನು ಮನಸ್ಸಿನಲ್ಲಿಟ್ಟು ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಟ್ಟರೆ ಅದು ಬೇಗ ಫಲಿಸುತ್ತೆ ಅಂತ ಅನ್ನೋ ಕಾರಣಕ್ಕೆ ಚಿಕ್ಕ ವಯಸ್ಸಿನ ಇನ್ನೊಂದು ಅಂಶವನ್ನು ಹೇಳಿ ಮುಗಿಸ್ತೇನೆ ನಾನು ಮಂತ್ರವನ್ನು ಪಠಿಸಬೇಕಾದರೆ ನೋಡ್ರಿ ಭಾಗವತದ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡ್ತೇನೆ ಅಂಗರಾಜ ಒಂದು ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡಿದ ಆ ಯಾಗದಲ್ಲಿ ಆವತ್ತಿನ ಕಾಲದಲ್ಲಿ ಯಾಗದಲ್ಲಿ ದೇವತೆಗಳು ಬಂದು ಆಹುತಿ ತೆಗೆದುಕೊಂಡು ಹೋಗೋದು ನಮಗೆ ಆಹುತಿ ತಗೊಂಡು ಹೋಗೋದು ಅಂದರೆ ಎದುರುಗಡೆ ಕೂತಿದ್ದಾರೆ ಇಂದ್ರಾಯ ಸ್ವಾಹ ಅಂತ ಅವನ ಕೈಯಲ್ಲಿ ಆಹುತಿ ತಗೊಳ್ಳೋಕ್ಕೋಸ್ಕರ ಅವ್ರು ಬಂದು ನಿಂತಾರೆ ಎದುರುಗಡೆ ಕೂತ್ಕೊಳ್ಳಲ್ಲ ಅವರು ದೇವತೆಗಳು ಬರ್ತಾ ಇದ್ರು ಅಂದರೆ ನೋಡಿ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡೋದು ಹೇಗೆ ಅಂದರೆ ನಾವು ನೀವು ನವಗ್ರಹ ಹೋಮ ನೋಡಿರ್ಬೋದು ಅಲ್ಲಿ ಸಮಿಧೆಗಳನ್ನು ಹಾಕ್ತೀವಿ ಅಲ್ಲಿ ಒಂದು ಸಮಿಧೆ ಶಮಿ ಶಮಿ ಅಂದರೆ ಮುಳ್ಳಿನ ಮರ ಅದು ಇಷ್ಟಿಷ್ಟು ಉದ್ದ ಮುಳ್ಳಿನ ತುಂಡು ತೊಗೊಂಬಂದಿರ್ತಾರೆ ಅದನ್ನು ಆಡು ಸಮೇತ ತಿನ್ನೋದಿಲ್ಲ ದೇವತೆಗಳಿಗೆ ಹಾಕ್ತೀವಿ ಶಮಿ ತಿಂತಾರ ಅವರು ಆಹುತಿ ಅಂದರೆ ತಿನ್ನೋ ಪದಾರ್ಥ ತಿಂತಾರೆ ಹೇಗೆ ನೀವು ಹಾಕೋದು ದೇವತೆಯ ಬಾಯಿ ಕೊಡೋದಲ್ಲ ಮುಳ್ಳನ್ನು ಅಗ್ನಿಗೆ ಹಾಕೋದು ಅಗ್ನಿಯಲ್ಲಿ ಹುತವಾಗಿ ಅದು ಧೂಮದ ರೂಪದಿಂದ ಅದರ ಎಸೆನ್ಸ್ ಸಾರ ಭಾಗವನ್ನು ಹಿಡಿದುಕೊಂಡು ಮೇಲೆ ಹೋದಾಗ ಆ ದೇವತೆ ಆ ಅಂತ ಅದನ್ನು ಭಕ್ಷಣೆ ಮಾಡ್ತಾರೆ ಇದು ಆಕಾರದಲ್ಲಿ ನೋಡಿ ಹೋಮ ಮಾಡುವಾಗ ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ರಾಜರು ಮಾಡುವಾಗ ಸದಸ್ಯರು ಅಂತ ಕೊಡಿಸ್ತಾ ಇದ್ರು ಸದಸ್ಯರು ಅಂದರೆ ನಮ್ಮ ಥರ ಉಪನ್ಯಾಸ ಕೇಳುವ ಸಾಮಾನ್ಯ ವ್ಯಕ್ತಿತ್ವ ಅಲ್ಲ ಅದು ಅದು ದೇವತೆಗಳನ್ನು ದಿವ್ಯ ದೃಷ್ಟಿಯಿಂದ ನೋಡುವ ಸಾಮರ್ಥ್ಯ ಇರುವವರು ಹಾಗೆ ಅಂಗರಾಜ ಕೇಳಿದ ಸದಸ್ಯರಲ್ಲಿ ನಾನು ಹೋಮಕ್ಕೆ ಆಹುತಿ ಕೊಡ್ತಾ ಇದ್ದಾನೆ ದೇವತೆಗಳು ಬಂದು ಸ್ವೀಕಾರ ಮಾಡಿದ್ದಾರೋ ಅಂತ ಇಲ್ಲ ಅಂದರು ಇಲ್ಲ ಅಂದ್ರು ಸದಸ್ಯರು ಯಾಕೆ ಅಂತ ಕೇಳಿದ ವಸಿಷ್ಠರ ಮೇಲೆ ಚಾರ್ಜ್ ಮಾಡಿದ ಪುರೋಹಿತ ಮುಖಂಡರು ಅವರು ನಿಮ್ಮ ಪುರೋಹಿತರು ಹೇಳುವ ಮಂತ್ರ ಸರಿಯಿಲ್ಲ ಅಂದ ರಾಜ ಯಾಕೆ ಅಂದರೆ ಮನಸ್ಸಿನ ಅಶುದ್ಧಿಯಿಂದ ತಿನ್ನಬಾರ್ದನ್ನು ತಿಂದು ಕುಡಿಬಾರದನ್ನು ಕುಡಿದು ಉಟ್ಕೊಳ್ಬಾರದನ್ನು ಉಟ್ಕೊಂಡು ಮಂತ್ರವನ್ನು ಪಠಿಸಿದ್ರೆ ಮಂತ್ರ ಫಲ ಕೊಡೋದಿಲ್ಲ ನಿಮ್ಮ ಪುರೋಹಿತರು ಏನೋ ಅಭಕ್ಷ್ಯ ಭಕ್ಷಣ ಮಾಡಿದ್ದಾರೆ ಬಾಯಿ ಶುದ್ಧಿ ಇಲ್ಲ ಅಂದ ವಸಿಷ್ಠರು ವಿಚಾರಿಸಿದರು ಅಯಾತ ಯಾಮಾಶ್ಚಂದಾಂಸಿ ನಮ್ಮ ಪುರೋಹಿತರಲ್ಲಿ ಯಾವ ಆಚಾರ್ಯನೂ ಆಗಲಿಲ್ಲ ಮಂತ್ರ ಯಾವತ್ತು ನಿಷ್ಫಲವಾಗ್ತದೆ ಅಂದರೆ ಆ ಮಂತ್ರವನ್ನು ದುರ್ಬಳಕೆ ಮಾಡಿದರೆ ಅಥವಾ ಸ್ವಾರ್ಥಕ್ಕೆ ಉಪಯೋಗಿಸಿದರೆ ಮಂತ್ರ ಫಲವನ್ನು ಕೊಡೋದಿಲ್ಲ ಉದಾಹರಣೆಗೆ ನೋಡ್ರಿ ನಮ್ಮ ಮಗ SSLC ಯಲ್ಲಿ 98% ಬರಬೇಕು ಅನ್ಕೊಂಡು 1000 ಗಾಯತ್ರಿ ಮಂತ್ರವನ್ನು ಮಾಡೋದು ಇದು ಮಂತ್ರದ ದುರ್ವಿನಿಯೋಗ ಒಂದು ಮಂತ್ರಕ್ಕೆ ವೇದದಲ್ಲಿ ಈ ಫಲಕ್ಕೋಸ್ಕರ ವಿನಿಯೋಗ ಮಾಡ್ರಿ ಅಂತ ವಿಧಿ ಇದೆ ಪುರುಷ ಸೂಕ್ತ ಮಂತ್ರ ಪಠನೇ ವಿನಿಯೋಗ ಪುರುಷ ಸೂಕ್ತವನ್ನು ದೇವರ ಎದುರುಗಡೆ ಅಭಿಷೇಕಕ್ಕಾಗಿ ವಿನಿಯೋಗ ಮಾಡ್ತೇನೆ ಅನುಜ್ಞೆ ಕೊಡುವಂಥ ಮಂತ್ರದ ಅಪ್ಪಣೆ ತಗೊಂಡು ವಿನಿಯೋಗ ಮಾಡುವಲ್ಲಿ ಮಾಡಬೇಕು ಅದನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡಿದರೆ ಆ ಮಂತ್ರ ಫಲ ಕೊಡೋದಿಲ್ಲ ಅದನ್ನು ದೀರ್ಘಕಾಲ ಪಠಿಸ್ತಾ ಇದ್ದರೆ ನಿರಂತರವಾಗಿ ಕತ್ತಿಯನ್ನು ಬಳಸ್ತಾ ಇದ್ದರೆ ಅದು ಮೊಂಡಾಗುವಂತೆ ಆ ಮಂತ್ರ ಫಲವನ್ನು ಕೊಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಹೀಗಾಗಿ ಉಪನಯನ ಮಾಡಿದ ಹುಡುಗ ಗಾಯತ್ರಿಯ ಪೂರ್ಣ ಫಲವನ್ನು ಪಡೆಯಬೇಕಾದರೆ ನಾನು ಹಿಂದೆ ಹೇಳಿದಂತೆ ಅವನ ಮನಸ್ಸು ಶುದ್ಧಿ ಇರಬೇಕು ಕೊಡುವವನ ಮನಸ್ಸು ಅಧಿಕಾರ ಪ್ರೇಮ ಇರಬೇಕು ಅದರ ಜೊತೆಯಲ್ಲಿ ವರ್ಷಕ್ಕೆ ಒಂದ್ಸತಿ ನಡೆಯುವ ಉಪಾಕರ್ಮವನ್ನು ನಡೆಸಬೇಕು ಅವನು ಆ ಉಪಾಕರ್ಮದಲ್ಲಿ ನಾವೊಂದು ಸಂಕಲ್ಪವನ್ನು ಹೇಳುತ್ತೇವೆ ನೋಡ್ರಿ ಅಧೀತಾನಾಂ ಛಂದಸಾಂ ಯಾತಯಾಮತಾತ್ ಪರಿಹಾರ ದ್ವಾರ ಸವೀರ್ಯತ್ವಾಯ ಅಂತ ಒಳ್ಳೆ ಸಂಕಲ್ಪ ಅದು ನಾನು ನಿರಂತರ 1 ವರ್ಷ ಪರ್ಯಂತ ಮಂತ್ರವನ್ನು ಪಠಿಸ್ತಾ ಬಂದಿದ್ದೇನೆ ಇದರಿಂದಾಗಿ ಆ ಮಂತ್ರಕ್ಕೆ ಯಾತಯಾಮತ ಬಂದಿದೆ ಯಾತಯಾಮ ಅಂದರೆ ತಂಗಳು ಅಂತ ಅರ್ಥ ಬಳಸಿ ಬಳಸಿ ಫಲವನ್ನು ಕೊಡುವ ಸಾಮರ್ಥ್ಯ ಹೋಗಿದೆ ಅದು ಸವೀರ್ಯವಾಗಲಿ
ಮತ್ತಷ್ಟು ಚೂಪಾಗಲಿ, ಕತ್ತಿ ಮುಂದಾದರೆ ನಾವು ಚೂಪ್ ಮಾಡ್ತೇವೆ ನೋಡಿ. ಹಾಗೆ ನಾವು ಪ್ರತಿನಿತ್ಯ ಪಠಿಸುವ ಮಂತ್ರಗಳು ಸಶಕ್ತವಾಗಲಿ ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೊಮ್ಮೆ ಉಪಾಕರ್ಮ ಮಾಡ್ಕೋತೇವೆ. ಆದ್ದರಿಂದ ಗಾಯತ್ರಿ ಉಪದೇಶವನ್ನು ಪವಿತ್ರ ಮುಹೂರ್ತದಲ್ಲಿ ಒಳ್ಳೆಯ ಭಾವನೆಯಿಂದ ಪ್ರೀತಿಪೂರ್ವಕವಾಗಿ ತಂದೆಯಿಂದ ಪಡೆದುಕೊಂಡ ವಟು ಚಿಕ್ಕ ವಯಸ್ಸಿನಲ್ಲಿ ಆ ಧ್ಯಾನ ಮಂತ್ರದಲ್ಲಿ ಹೇಳಿದ ಭಗವಂತನ ಮೂರ್ತಿಯನ್ನು ಕಣ್ಮುಚ್ಚಿ ಧ್ಯಾನಿಸುವುದರ ಜೊತೆಗೆ ವರ್ಷಕ್ಕೊಮ್ಮೆ ಉಪಾಕರ್ಮದ ಕರ್ತವ್ಯವನ್ನು ಮಾಡಿಕೊಂಡರೆ ನಮ್ಮ ಬ್ರಾಹ್ಮಣ್ಯ ಪೂರ್ಣವಾಗಿ ಉಳಿಯುತ್ತದೆ. ಧಿಯೋ ಯೋನ ಪ್ರಚೋದಯಾತಂತ ಸೂರ್ಯದೇವನಲ್ಲಿ ನಾರಾಯಣನಲ್ಲಿ ಏನು ನಾವು ಪ್ರಾರ್ಥನೆ ಮಾಡ್ತೇವೋ ನಮ್ಮ ಬುದ್ಧಿಗೆ ಒಳ್ಳೆ ಪ್ರೇರಣೆಯನ್ನು ಕೊಡುವಂಥ ಇವತ್ತು ಶಾಲೆಯಿಂದ ಇದನ್ನು ನಾವು ನಿರೀಕ್ಷಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಹಿಸ್ಟ್ರಿ ಇದೆ, ಎರಡು ಲ್ಯಾಂಗ್ವೇಜ್, ಇದರ ಮಧ್ಯದಲ್ಲಿ ನೀವು ಮಾರಲ್ ಸೈನ್ಸಿಗೆ ಟೈಮೇ ಇಲ್ಲ. ಆದ್ದರಿಂದ ನಮ್ಮ ಶಾಲೆಗಳು ಬರೇ ಸೈನ್ಸು ಮ್ಯಾಥ್ಸು ಐ ಟಿ ಬಿ ಟಿ ತುಂಬಿದ ಪ್ರಾಡಕ್ಟ್ಗಳನ್ನು ತಯಾರು ಮಾಡುತ್ತೆ ಹೊರತು ಮನುಷ್ಯರನ್ನು ತಯಾರು ಮಾಡೋದಿಲ್ಲ. ನಾಳೆ ವಿದ್ಯಾಭ್ಯಾಸದಿಂದ ಹೊರಬಂದ ವಿದ್ಯಾರ್ಥಿ ಮಾರ್ಕೆಟಿಗೆ ಹೋಗಿ ಕುಂಬಳಕಾಯಿ ತಾ ಅಂದರೆ ಸೌತೆಕಾಯಿ ತರ್ತಾನ. ಆದ್ದರಿಂದ ಅವನ ಬುದ್ಧಿಗೆ ಸನ್ಮಾರ್ಗದಲ್ಲಿ ಕೊಡುವ ಪ್ರೇರಣೆ ಏನಿದೆಯೋ ಇದು ಮನೆಯಲ್ಲಿ ನಡೀಬೇಕು. ಮನೆಯಲ್ಲಿ ತಂದೆ ತಾಯಿ ಮೊಟಕ್ಸಿ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ. ಗಾಯತ್ರಿ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದರೆ ಅವನ ಬುದ್ಧಿ ನೋಡಿ, ಇವತ್ತಿನ ವಿಜ್ಞಾನ ಹೇಳುವಂತೆ ನಮ್ಮ ತಲೆಯಲ್ಲಿ ಮೈಂಡಲ್ಲಿ ಕೋಟಿ ಕೋಟಿ ಗಟ್ಟಲೆ ಸೆಲ್ಸ್ ಇವೆ. ಜೀವನಕ್ಕೆ ಅತ್ಯಮೂಲ್ಯವಾದ ಭಾಗಗಳು ಅವು. ಅದರಲ್ಲಿ 10% ಭಾಗ ಮಾತ್ರ ನಾವು ಉಪಯೋಗಿಸ್ಕೊಳ್ತೇವೆ. ದೊಡ್ಡ ಶಕ್ತಿಶಾಲಿಯಾದ ಕಂಪ್ಯೂಟರ್ನ ಡಿ ಡಿ ಪಿ ಮಾಡಿಕೊಳ್ಳೋಕ್ಕೆ ಬಳಸಿದಂತೆ ಇಷ್ಟನ್ನು ಮಾತ್ರ ಬಳಸ್ಕೊಳ್ತೀವಿ ನಾವು. ಇದರಲ್ಲಿರುವ ಎಷ್ಟೋ ಸೆಲ್ಲುಗಳು ನಮ್ಮ ಜೊತೆ ಸುಟ್ಟು ಬೂದಿಯಾಗುತ್ತೆ. ಸೂರ್ಯದೇವನಲ್ಲಿ ಧಿಯೋ ಯೋ ನ ಪ್ರಚೋದಯಾತ್ ಅವುಗಳನ್ನೆಲ್ಲ ಆಕ್ಟಿವೇಟ್ ಮಾಡುವಂತೆ ಕೇಳಿಕೊಂಡ್ರೆ ಅದರಿಂದ ಆಗುವ ಫಲ ಅದು ಅನೂಹ್ಯವಾದದ್ದು. ಇವಿಷ್ಟು ಭಾವನೆಯಿಂದ ನಾವು ಇದುವರೆಗೆ ಮಕ್ಕಳಿಗೆ ಉಪನಯನ ಮಾಡಿದವರು ಇಲ್ಲಿದ್ದರೆ ನಾವು ಹಾಗೆ ಮಾಡಬೇಕಾಗಿತ್ತು ಅಂತ ಅನ್ನೋ ಯೋಚನೆ ಮಾಡಿಕೊಳ್ಳ್ರಿ. ಮಾಡುವವರಿದ್ದರೆ ಹೀಗೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿಕೊಳ್ಳ್ರಿ. ನಾನು ಒಟ್ಟಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂದರೆ, ಇದೊಂದು ಆಶ್ರಮದ ಥರ ಇದ್ದಂಥ ಜಾಗ. ಪೂರ್ಣಪ್ರಜ್ಞ ವಿದ್ಯಾಪೀಠ ಆರಂಭ ಆಗಿದ್ದೇ ಇಲ್ಲಿ. ವೇದ ವೇದಾಂತಗಳ ಘೋಷ, ನಿತ್ಯ ಯತಿಗಳ ಪೂಜೆ ನಡೀತಾ ಇದ್ದ ಜಾಗ. ಆ ಜಾಗದಲ್ಲಿ ನಮ್ಮ ಪುರೋಹಿತರು, ವೆಂಕಟೇಶ್ ಪುರೋಹಿತರು ತನ್ನ ಮಗುವಿಗೆ ಒಳ್ಳೆ ರೀತಿಯಿಂದ ಶಾಸ್ತ್ರಬದ್ಧವಾಗಿ ಗುರುಹಿರಿಯ ಸಮ್ಮುಖದಲ್ಲಿ ಅಗ್ನಿಯ ಸಾಕ್ಷಿಯಾಗಿ ಉಪನಯನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅವರ ಆ ಪವಿತ್ರ ಭಾವಕ್ಕೆ ಭಗವಂತ ಗಮನ ಕೊಟ್ಟು ಅವರನ್ನು ಆಶೀರ್ವದಿಸುವುದಲ್ಲದೆ ಅವರಿಗೆ ಗಾಯತ್ರಿ ಮಂತ್ರದ ಉಪದೇಶದ ಅಧಿಕಾರ ಸಿದ್ಧಿಯ ಮೂಲಕ ಆ ಒಟುವಿಗೆ ವಿದ್ಯಾ ಬುದ್ಧಿ ಸಮೃದ್ಧಿ, ವೇದಾಂತ ವಿದ್ಯೆಯ ಜೊತೆಗೆ ಅಧ್ಯಾತ್ಮ ನಿಷ್ಠೆ ಬೆಳೆದು ಗಾಯತ್ರಿಯ ಬ್ರಹ್ಮವರ್ಚಸ್ಸು ಸಿದ್ಧಿಸಲಿ ಅಂತ ನಾವು ನೀವೆಲ್ಲ ಈ ಪವಿತ್ರ ಪರಿಸರದಲ್ಲಿ ಗುರುಗಳನ್ನು ಹಿರಿಯರನ್ನು ತದಂತರ್ಯಾಮಿಯಾದ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಭಗವಂತನನ್ನು ಪ್ರಾರ್ಥಿಸೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಹರಿದಾಸ ಭಟ್ರ ಉಪನ್ಯಾಸ ಮುಗಿದಿದೆ. ನಾನು ಇಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ನಿಂತಿದ್ದೇನೆ. ಅದನ್ನು ಹೇಳಬೇಕಾಗ್ತದೆ, ಯಾಕೆಂದರೆ ಇನ್ನೂ ನೀವು ಹರಿದಾಸ ಭಟ್ರ ಉಪನ್ಯಾಸ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ತಾ ಇರ್ತೀರಿ. ಅವರ ಮಾತು ಅಂದರೆ ಹಾಗೆ ಶುರುವಾಯಿತು ಅಂತಂದರೆ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡುವಂತಹ ಶಕ್ತಿ ಅವರ ಮಾತಿನಲ್ಲಿದೆ. ವಿಶೇಷವಾಗಿ ನಮ್ಮ ಪ್ರಾಚೀನರನ್ನು ನಾವು ನೋಡುವಾಗ ಅವರಿಗೆ ತುಂಬ ಆಯುಷ್ಯ ಇದ್ದದ್ದನ್ನು ನಾವು ಕೇಳ್ತೇವೆ. ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು 100 ವರ್ಷ ಬಾಳಿದ್ರು, ಅವರು ಹಿಂದಿನವರು ಯಾರೋ 150 ವರ್ಷ 200 ವರ್ಷ ಹೀಗೆಲ್ಲ ಬದುಕಿದವರು ಇದ್ದರು ಅಂತ ನಮಗೆ ಇವತ್ತಿಗೆ ಕಿವಿಗಳಲ್ಲಿ ಕೇಳಿ ಕೇಳಿ ಅಭ್ಯಾಸ. ಸ್ವಲ್ಪ ಪುರಾಣಗಳ ಕಾಲಕ್ಕೆ ಹೋದರೆ ಅಲ್ಲಿ 800 ವರ್ಷ 1000 ವರ್ಷ ಬದುಕಿದವರಿದ್ದರು ಅಂತ. ರಾಮಾಯಣಕ್ಕೆ ಹೋದರೆ ಅಲ್ಲಿ ಒಬ್ಬ ಅಪ್ಪ ತನ್ನ ಮಗ ಸತ್ತಿದ್ದಾನೆ, ಇದು ಮೊದಲನೇ ಸಲ. ಅಪ್ಪ ಬದುಕಿರುವಾಗ ಮಗ ಸತ್ತದ್ದು ಅನ್ನೋ ಪ್ರಕ್ರಿಯೆಯೇ ಇರಲಿಲ್ಲ, ಇದೊಂದು ಅಪರೂಪವಾಗಿರುವಂತಹ ಒಂದು ಘಟನೆ ನಡೆಯಿತು. ಮಗ ಸತ್ತಿದ್ದಾನೆ, ಅವನ ದೇಹವನ್ನು ಹಾಗೇ ತೆಗೆದಿಟ್ಟು ಅಪ್ಪ ದೂರು ಕೊಡಲಿಕ್ಕೆ ರಾಮನ ಹತ್ರ ಬಂದ. ಸಣ್ಣ ವಯಸ್ಸಿನ ನನ್ನ ಮಗ ಸತ್ತಿದ್ದಾನೆ, ಇದಕ್ಕೆ ರಾಜ ನೀನೇನು ಮಾಡ್ತಾ ಇದ್ದಿ ಅಂತ ರಾಜನನ್ನು ದಬಾಯಿಸಿದ. ರಾಮ ಅವನಿಗೆ ಸಮಾಧಾನ ಪಡಿಸಬೇಕಲ್ಲ,
ತುಂಬ ಅಳ್ತಾ ಇದ್ದಿ ಮಗ ಸಣ್ಣ ವಯಸ್ಸು ಅಂತ ಎಷ್ಟು ವಯಸ್ಸು ಇದ್ರು ಇದ್ದಿತ್ತು ಅಂತ ಕೇಳಿದ ಅದಕ್ಕೆ ಅವನು ಹೇಳಿದ ಈಗ ತಾನೆ ಇನ್ನು 5000 ವರ್ಷ ಕಳೆದಿದೆ ಅಷ್ಟೇ ಅಂತ ಒಬ್ಬ ಮಗ ಸತ್ತ ಅಂತ ಹಾಗಾದ್ರೆ 5000 ವರ್ಷದ ಒಬ್ಬ ಮಗ ಸತ್ತಿದಾನೆ ಅಂತ ದೂರ ಕೊಡ್ಲಿಕ್ಕೆ ಒಬ್ಬ ಅಪ್ಪ ಬಂದಿದ್ದಾನೆ ಅಂದ್ರೆ ಅವನು ಎಷ್ಟು ವರ್ಷ ಬದುಕಿರಬೇಕು ಹಾಗಾದ್ರೆ ನಮ್ಮವರು ಇಷ್ಟಿಷ್ಟು ವರ್ಷ ಬದುಕ್ತಿದ್ರು ಏನು ಕಾರಣ ಕಾರಣ ಇಷ್ಟೇ ಋಷಯಃ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯುರವಾಪ್ನುಯುಃ ಅವರು ತುಂಬಾ ಹೊತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ರಂತೆ ಅದರಿಂದ ತುಂಬಾ ವರ್ಷ ಬದುಕ್ತಾ ಇದ್ರು ನಾವು ಯಾಕೆ 60 ವರ್ಷ ಶಾಂತಿ ಮಾಡ್ಕೊಳ್ಳಕ್ಕೆ ಹೆದರ್ತಿದೀವಿ ನಮಗೆ ಗೊತ್ತಿದೆ 5-6 ನಿಮಿಷದ ಸಂಧ್ಯಾ ವಂದನೆ ನಮ್ಮದು ಆದ್ರಿಂದ ನಮಗೆ 60 ವರ್ಷ ಅಷ್ಟೇ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಸಂಧ್ಯಾ ವಂದನೆಯ ಮಹತ್ವ ಇವತ್ತು ಗಾಯತ್ರಿ ಮಂತ್ರದ ಪ್ರಭಾವ ನಾವು ಹಾಕಿಕೊಳ್ಳುವ ಜನಿವಾರ ಆ ಯಜ್ಞೋಪವೀತ ಇವುಗಳಿಗೆ ಅರ್ಥಗಳೇನು ಅವುಗಳ ಒಳಾರ್ಥಗಳನ್ನು ತಮ್ಮ ಪಾಂಡಿತ್ಯಪೂರ್ಣವಾಗಿರುವಂತಹ ಉಪನ್ಯಾಸದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಪೂಜ್ಯ ಆಚಾರ್ಯರು ಹರಿಸಿದ್ದಾರೆ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಸಾಲದು ಕಾರಣ ಇಷ್ಟೇ ಅವರು ಯಾವತ್ತಿಗೂ ಕೂಡ ಸುಮ್ಮನೆ ಬಿಡುವಾಗಿ ಕೂತುಕೊಳ್ಳೋ ಕ್ರಮ ಇಲ್ಲ ನಾವು ಹಾಗೆ ಮಾಡ್ತಿರ್ತೀವಿ ಫ್ರೀ ಸಿಕ್ತಾ ಒಂದು ಮೊಬೈಲ್ ಆನ್ ಮಾಡೋದು ವ್ಯಾಟ್ಸಪ್ ನೋಡೋದು ಫೇಸ್ಬುಕ್ ನೋಡೋದು ಏನೇನಾಗಿದೆ ಅಂತ ಅಪ್ಡೇಟ್ಸ್ ಮಾಡ್ತಾ ಇರೋದು ಅವರಿಗೆ ಆ ಅಭ್ಯಾಸ ಇಲ್ಲ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ತನಕ ತಮ್ಮ ಜೀವನ ಪೂರ್ತಿ ಒಂದು ಯಜ್ಞ ಅನ್ನುವ ಕಲ್ಪನೆಯಲ್ಲಿ ಆ ರಾತ್ರಿ ಮಲಗುವಾಗ ಭಗವಂತನಿಗೆ ತಮ್ಮ ಆಯುಷ್ಯವನ್ನು ಅರ್ಪಣೆ ಮಾಡಿ ನಾಳೆ ದಿವಸಕ್ಕೆ ಮತ್ತೆ ಸ್ವಾಗತಿಸ್ತಾ ಅವರು ಮಲ್ಕೊಳ್ಳುವಂತಹ ವ್ಯಕ್ತಿತ್ವ ಅವರದ್ದು ಇದು ಅತಿಶಯೋಕ್ತಿ ಅಲ್ಲ ಇದು ಯಾವುದು ಅತಿಶಯೋಕ್ತಿಯಾಗಿ ನಾನು ಹೇಳ್ತಾ ಇರುವಂತಹ ಮಾತಲ್ಲ ನಾನು ಅವರನ್ನು ಕಂಡಿದ್ದೇನೆ ಬೆಳಗ್ಗೆ ಎದ್ದ ಕೂಡಲೇ ತಾವೇ ತುಳಸಿ ಹೂಗಳನ್ನು ತಂದು ಯಾರೊಬ್ಬರಿಗೂ ಹಚ್ಚೋದಿಲ್ಲ ತಾವೇ ತಂದು ಶ್ರದ್ಧೆಯಿಂದ ದೇವರ ಪೂಜೆ ಮಾಡಿ ಆನಂತರದಲ್ಲಿ ಒಂದು 9 ಗಂಟೆಯ ನಂತರ ಕೂತುಕೊಂಡು ನಿರಂತರ ಪಾಠ ಮಾಡ್ತಾ ಇರ್ತಾರೆ ಪಾಠಕ್ಕೆ ಹುಡುಗರು ಬರಲಿಲ್ವೋ ಪುಸ್ತಕ ಹಿಡ್ಕೊಂಡು ಬರೀತಾ ಇರ್ತಾರೆ ಹೀಗೆ ಅವರಿಗೆ ಆವಾಗವಾಗ ಅನಾರೋಗ್ಯಗಳು ಆಗ್ತಾ ಇರುತ್ತೆ ಇದರ ಮಧ್ಯದಲ್ಲಿ ಅಲ್ಲಿಯೇ ಟೊಪ್ಪಿ ಸ್ವೆಟರ್ಗಳನ್ನು ಹಾಕ್ಕೊಂಡು ಅದೇ ಮಂಚದ ಮೇಲೆ ಕೂತ್ಕೊಂಡು ಅಲ್ಲೇ ಬರೀತಿರ್ತಾರೆ ಅಲ್ಲೇ ಪಾಠ ಮಾಡ್ತಾ ಇರ್ತಾರೆ ಹೊರತು ಜೀವನದ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಳೆಯುವಂಥವರಲ್ಲ ಅಂಥವರು ಇವತ್ತು ನಮಗಾಗಿ ಒಂದು 3/4 ಗಂಟೆ 1 ಗಂಟೆ ಇಲ್ಲಿ ಬಂದು ಕೂತು ಮಾಡಿದ್ದಾರೆ ಅಂತಂದ್ರೆ ಇದು ನಿಜವಾಗಲೂ ಕೂಡ ಇಡೀ ಪುರೋಹಿತ ಮನೆತನದ ಮೇಲೆ ಅವರು ಮಾಡಿರತಕ್ಕಂತಹ ದೊಡ್ಡ ಪರಮಾನುಗ್ರಹ ಅಂತಲೇ ತಿಳ್ಕೊಳ್ಬೇಕೇ ಹೊರತು ಮತ್ತಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪೂಜ್ಯ ಗುರುಗಳಿಗೆ ಏನು ಕೊಟ್ಟರು ಸಾಲದು ಹಾಗಾಗಿ ಕಿಂಚಿತ್ ತುಳಸಿ ದಳವನ್ನು ವೆಂಕಟೇಶ ಪುರೋಹಿತರು ಸಮರ್ಪಿಸಬೇಕು ಶ್ರೀಕಾಂತ ಪುರೋಹಿತರು ಅವರ ಸಹೋದರರು ಎಲ್ಲ ಬಂದು ಪೂಜ್ಯ ಗುರುಗಳಿಗೆ ಫಲವನ್ನು ಸಮರ್ಪಿಸಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ